ಮಣ್ಣಿನ ಮಗ ಇವತ್ತಿನ ಕಾರ್ಯಕ್ರಮದೊಳಗ ಸಮಗ್ರ ಕೃಷಿಯಲ್ಲಿನ ಅನುಭವ ಈ ವಿಷಯವಾಗಿ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಬಳೂರ್ಗಿ ಗ್ರಾಮದ ಯುವ ಕೃಷಿಕ ಅಬ್ದುಲ್ ಖಾದರ್ ಕರೀಂ ಅವರೊಡನೆ ಸಂದರ್ಶನವನ್ನ ಕೇಳೋಣ. ಇವರನ್ನ ಸಂದರ್ಶಿಸುವವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಕೇಳಿ ಈಗ ಸಮಗ್ರ ಕೃಷಿಯಲ್ಲಿನ ಅನುಭವದ ಬಗ್ಗೆ ಅಬ್ದುಲ್ ಖಾದರ್ ಕರೀಂ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ನಾವು ಏನು ಗಮನಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಯುವಕರು ಕೃಷಿ ಕ್ಷೇತ್ರಕ್ಕೆ ಆಕರ್ಷಣೆ ಆಗ್ತಾ ಇಲ್ಲ ಅಂತ. ಇದೊಂದು ದೊಡ್ಡ ಕೊರಗು ಕೂಡ, ಆದರೆ ಇದಕ್ಕೆ ಅಪವಾದಗಳು ಕೂಡ ಅನೇಕ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಯುವಕರು ಕೂಡ ಬಂದು ತಮ್ಮ ಉತ್ತಮವಾಗಿರ್ತಕ್ಕಂಥ ಮತ್ತು ಉತ್ತಮ ಆಲೋಚನೆಗಳನ್ನು ಇಟ್ಟುಕೊಂಡಂತಹ ಕೃಷಿ ಕಾರ್ಯವನ್ನ ಮಾಡ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಇವತ್ತು ಅಫ್ಜಲ್ಪುರ ಬಳೂರ್ಗಿಯ ಅಬ್ದುಲ್ ಖಾದರ್ ಈ ಯುವಕ ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ತನ್ನ ಶಿಕ್ಷಣವನ್ನ ಮುಂದುವರಿಸದೆ ಅರ್ಧಕ್ಕೆ ಮೊಟಕುಗೊಳಿಸಿ ಆದ್ರೆ ಕೃಷಿಯಲ್ಲಿ ಬಹಳ ತೃಪ್ತಿಯ ಒಂದು ಬದುಕನ್ನ ಕಂಡುಕೊಳ್ಳುತ್ತಿರುವಂತಹ ವಿಷಯವನ್ನ ತಿಳಿದು ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ಇವತ್ತು ರೈತ ಬಾಂಧವರಿಗೆ ಪರಿಚಯ ಮಾಡ್ಲಿಕ್ಕಾಗಿ ಅಬ್ದುಲ್ ಖಾದರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಅಬ್ದುಲ್ ಖಾದರ್. ನಮಸ್ಕಾರ ಸರ್. ಅಬ್ದುಲ್ ಖಾದರ್, ನೀವು ಮೂಲತಃ ಎಲ್ಲಿಯವರು? ನಾನು ಬಳೂರ್ಗಿ ಗ್ರಾಮದ ಅಫ್ಜಲ್ಪುರ ತಾಲೂಕದವರು ಸರ್. ನೀವು ಎಷ್ಟು ಓದಿದ್ದು? ನಾನು SLC ಓದಿದ್ದು ಅಷ್ಟೇ ಸರ್. SLC ವರೆಗೆ ಮಾತ್ರ? ಹಾ ಸರ್. ಯಾಕೆ ಮುಂದುವರಿಸಲಿಲ್ಲ? ನನಗೆ ಇದು ರೈತನಾಗಬೇಕು, ಒಕ್ಕಲ್ತನ ಮಾಡಬೇಕು ಅಂತ ತುಂಬಾ ಆಸಕ್ತಿ ಇತ್ತು ಸರ್. ಹಾಗಾಗಿ ನಾನು ಓದಕ್ಕೆ ಆಸಕ್ತಿ ಪಡಲಿಲ್ಲ. ಅಂದ್ರೆ ಅವಕಾಶ ಇತ್ತು, ಓದಬೇಕು ಅವಕಾಶ ಇತ್ತು ಸರ್. ಆದರೂ ನೀವು ಕೃಷಿಗೆ ಬಂದ? ಕೃಷಿಗೆ ಬಂದಿದ್ದೀವಿ ಸರ್. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ತಕ್ಷಣದಲ್ಲಿ ಒಳ್ಳೆ ಹೆಸರನ್ನ ಮಾಡಬೇಕು, ವೈದ್ಯರಾಗಬೇಕು, ಎಂಜಿನಿಯರ್ ಆಗಬೇಕು, ಹೀಗೆ ಹಲವು ರೀತಿಯ ಕ್ಷೇತ್ರಗಳಿಗೆ ಆಕರ್ಷಿತರಾಗ್ತಾರೆ, ಅಥವಾ ಸಾಫ್ಟ್ವೇರ್ ಎಂಜಿನಿಯರ್ ಆಗಬೇಕು ಅಂತ. ನಿಮಗೆ ಒಳ್ಳೆ ಅವಕಾಶಗಳಿದ್ರು ಕೂಡ ನೀವು SLC ವರೆಗೆ ಓದಿ ಜ್ಞಾನ ಒಂದು ಸಿಕ್ಕಿದೆ, ಇನ್ನು ಕೃಷಿಯನ್ನು ಮುಂದುವರಿಸೋಣ. ನಿಮ್ಮ ಕುಟುಂಬದವರೇನಾದ್ರೂ ಕೃಷಿಕರಾಗಿದ್ರೆ ಹೇಗೆ? ಹೌದು ಸರ್, ನಮ್ಮ ತಂದೆ ಕೂಡ ಕೃಷಿಕರು. ಕೃಷಿ ಕುಟುಂಬದವರು? ಕೃಷಿ ಕುಟುಂಬದವರೇ ಸರ್. ಹಾಗಾಗಿ ನಾನು ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದೇನೆ. ತಂದೆಯವರು ಬಹಳ ವರ್ಷಗಳಿಂದ ಕೃಷಿ? ಬಹಳ ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ಸರ್, ನಂದು 18 ಎಕರೆ ಜಮೀನು ಸರ್. 18 ಎಕರೆ ಜಮೀನಿನಲ್ಲಿ ಕೃಷಿ. ತಂದೆಯವರಿಗೆ ಎಷ್ಟು ಮಕ್ಕಳು? ಖಾದರ್, ನಾವು ಇಬ್ಬರು ಸರ್. ಮತ್ತೊಬ್ರು? ಅವರು ಸೋಲಾಪುರದಲ್ಲಿ ಇರ್ತಾರೆ ಸರ್, ಅವರು ಅಲ್ಲಿ ಬಿಸ್ನೆಸ್ ಮಾಡ್ತಾರೆ. ಗಂಡಸು ಮಕ್ಕಳೇ? ಹಾ ಸರ್. ಒಬ್ಬರನ್ನ ಒಟ್ಟಿಗೆ ಇಟ್ಟುಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಾಗೆ ಮಾಡಿದ್ದಾರೆ. ಬಹಳ ಒಳ್ಳೇದು, ಯಾಕಂದ್ರೆ ತಂದೆಯ ಕೃಷಿ ವೃತ್ತಿಯನ್ನ ಮುಂದುವರಿಸುವಂತ ಒಂದು ಸಂತತಿಯನ್ನು ಬೆಳೆಸುವಂತ ಒಂದು ಪ್ರಯತ್ನ ಅಲ್ವಾ. ಈಗ 18 ಎಕರೆ ಜಮೀನು ಇದೆ ಅಂತ ತಾವು ಹೇಳಿದ್ರಿ, ಏನೇನು ಮಾಡ್ತೀರಿ ಸರ್? ನಾವು 5 ಎಕರೆ ದ್ರಾಕ್ಷಿ ಇದೆ ಸರ್, ಮತ್ತು ಒಂದು 5 ಎಕರೆ ಟೊಮೆಟೊ ಇದೆ ಸರ್, ಒಂದು 5 ಎಕರೆ ಮೆಣಸಿನಕಾಯಿ ಇದೆ ಸರ್. ಇದು ಎಲ್ಲ ಆಧುನಿಕ ಪದ್ಧತಿಯಲ್ಲಿ ಬೆಳಿಬೇಕು, ವೈಜ್ಞಾನಿಕವಾಗಿ ಬೆಳಿಬೇಕು ಅಂತ ನಮ್ದು ಒಂದು ಇದು ಸರ್. ಅಂದ್ರೆ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀವಿ, ಕಡಿಮೆ ಖರ್ಚಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಒಂದು ಆಧುನಿಕ ನೋಟವನ್ನು ಇಟ್ಕೊಂಡಿದ್ದೀರಿ ನಿಮ್ಮ ಕೃಷಿಯಲ್ಲಿ ಅಲ್ವಾ? ಹೌದು ಸರ್. ಯುವಕರು ಈ ರೀತಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು, ಹೊಸದಾಗಿ ಬಂದ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನೋದು ಒಳ್ಳೆ ಆಲೋಚನೆ. ಹೌದು ಸರ್. ಅಲ್ವಾ, ಅಬ್ದುಲ್ ಖಾದರ್, ದ್ರಾಕ್ಷಿಯಿಂದ ಪ್ರಾರಂಭ ಮಾಡೋಣ. ಹೌದು ಸರ್. ಈಗ ದ್ರಾಕ್ಷಿ ಬೆಳೆಯನ್ನ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ದ್ರಾಕ್ಷಿಗೆ ತುಂಬಾ ಬೇಡಿಕೆನೂ ಇದೆ, ಅದನ್ನು ಕಿಸ್ಮಿಸ್ ಮಾಡ್ಕೊಂಡು ಮಾರಾಟ ಮಾಡಿದ್ರೆ ಬಹಳಷ್ಟು ದೊಡ್ಡ ಆರ್ಥಿಕವಾಗಿ ಲಾಭ ಇದೆ. ಈಗ ನೀವು ದ್ರಾಕ್ಷಿ ಬೆಳೆಯನ್ನ ಮಾಡ್ಲಿಕ್ಕೆ ಯಾರು ಪ್ರೇರಣೆ, ಹೇಗೆ? ಸರ್, ದ್ರಾಕ್ಷಿ ಬೆಳೆ ಮೂಲತಃ ನಮ್ಮ ತಂದೆಯವರು ಮಾಡ್ತಾ ಇದ್ರು. ಮಾಡ್ತಾ ಇದ್ರು? ಹೌದು ಸರ್, 20 ವರ್ಷದಿಂದ ನಾವು ದ್ರಾಕ್ಷಿ ಬೆಳೆ ಬೆಳಿತಾ ಇದ್ದೀವಿ. ಆದ್ರೆ ಅವರು ಕೆಮಿಕಲ್ ದಿಂದ ಬೆಳಿತಾ ಇದ್ರು, ಅಂದ್ರೆ ಎಲ್ಲಾ ರಾಸಾಯನಿಕವಾಗಿ ಬಳಕೆ ಮಾಡ್ತಾ ಇದ್ರು ಸರ್. ನೀವು ರಾಸಾಯನಿಕವಾಗಿ ಬೇಡ, ನಮ್ಮ ದೇಶದ ಜನರಿಗೆ ಕೂಡ ನಾವು ಆರ್ಗಾನಿಕ್ ಆಗಿ ತಿನ್ಸೋಣ, ರೆಸಿಡ್ಯೂ ಫ್ರೀ, ಆರ್ಗಾನಿಕ್ ಅನ್ನೋದಕ್ಕಿಂತ ರೆಸಿಡ್ಯೂ ಫ್ರೀ ದ್ರಾಕ್ಷಿಯನ್ನು, ಅಂದ್ರೆ ಕೆಮಿಕಲ್ ಯಾವ್ದನ್ನು ಹಾಕದೆ ಮಾಡಬೇಕು, ಒಂದು ರೀತಿಯಲ್ಲಿ ದೇಶೀಯಾಗಿ ಬೆಳೆದಂತ ಮತ್ತೆ ಆರೋಗ್ಯಪೂರ್ಣವಾಗಿರಬೇಕು ಅಂತ. ಇದಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಕೂಡ ಇರ್ತಾರೆ. ಹಾ, ಹೆಚ್ಚಿಗೆ ಬೇಡಿಕೆ ಇರುತ್ತೆ ಸರ್. ಈಗ ದ್ರಾಕ್ಷಿ ಬೆಳೆಯನ್ನು ಬೆಳೆಯುವುದು ಹೇಗೆ, ಅದರ ವಿಧಾನ ಹೇಗೆ ಎಲ್ಲ ಇರ್ತದೆ, ಹಂತಗಳು, ಬಳ್ಳಿಯನ್ನು ತಂದು ನೆಡುವುದರಿಂದ ಹಿಡಿದು? ನಾವು ಗ್ರಾಫ್ಟೆಡ್ ಬಳ್ಳಿಗಳು ತರ್ತೀವಿ ಸರ್. ಎಲ್ಲಿಂದ ತರ್ತೀರಿ ಸರ್? ನಾವು ಮಹಾರಾಷ್ಟ್ರದಿಂದ ಸೋಲಾಪುರದಲ್ಲಿ ಸಿಗುತ್ತೆ ಸರ್. ಓಹೋ, ಅದು ಬಳ್ಳಿಗೆ ಹೇಗೆ ರೇಟ್ ಹಾಕ್ತಾರೆ, ಹೆಂಗೆ? ಒಂದೊಂದು ಬಳ್ಳಿಗೆ 15-20 ರೂಪಾಯಿ ರೆಡಿ. ಒಂದು ಬಳ್ಳಿಗೆ? ಹಾ ಸರ್, ರೆಡಿ ಪ್ಲಾಂಟ್ ಕೊಡ್ತಾರೆ ಸರ್. ಅದು ಬೇಡ ಅಂದ್ರೆ ನಾವು ಗ್ರಾಫ್ಟೆಡ್ ಪ್ಲಾಂಟ್ ಕೂಡ ಕೊಡ್ತಾರೆ ಸರ್. ಅದು ತಗೊಂಡು ಕಸಿ ಕಟ್ಟಿದ್ದು? ಹಾ, ಕಸಿ ಕಟ್ಟಿದ್ದು. ಕಸಿ ಕಟ್ಟಿದ್ದು ತಗೊಂಡ್ ಬಂದು ನಾವು 8x4 ಅದರಲ್ಲಿ ನಾವು ಸಸಿಗಳು ನಡೆಸುತ್ತೆ. ಸಾಲು ನಡೀತೀರಲ್ಲ? ಹಾ, ಸಾಲದಲ್ಲಿ ಸರ್, 8 ಫೀಟ್ ಸಾಲು ಇರುತ್ತೆ ಸರ್. ಒಂದು 4 ಫೀಟ್ ಒಂದು ಗಿಡದಿಂದ ಒಂದು ಗಿಡಕ್ಕೆ ಡಿಸ್ಟೆನ್ಸ್ ಇರುತ್ತೆ ಸರ್.
ನಾವು ನಡಿತೀವಿ ಸರ್, ನಟ್ಟಿ ಆಮೇಲೆ ಅದಕ್ಕೆ ಡ್ರಿಪ್ ವ್ಯವಸ್ಥೆ ಅದು ಎಲ್ಲ ಕೂಡ ಮಾರ್ಕಿಂಗ್ ಮಾಡಿ ನಾವು ಹಚ್ಚುತ್ತೇವೆ ಸರ್. ಹನಿ ನೀರಾವರಿ ಪದ್ಧತಿಯಲ್ಲಿ, ಹನಿ ನೀರಾವರಿ ಪದ್ಧತಿ ದ್ರಾಕ್ಷಿಗೆ ಹನಿ ನೀರಾವರಿ ಪದ್ಧತಿ ಬೆಸ್ಟ್ ಅಂತ. ಹನಿ ನೀರಾವರಿ ಪದ್ಧತಿನೇ ಬೆಸ್ಟ್ ಸರ್. ಹಾಗಾಗಿ ಆಮೇಲೆ ನಾವು ಅದನ್ನು ಒಂದು ಸ್ಟ್ರಕ್ಚರ್ ರೆಡಿ ಮಾಡ್ಬೇಕು ಸರ್. ವಾಯ್ ಮತ್ತು ಮಂಟಪ ಅಂತ ಈ ತರ ಒಂದು ಸ್ಟ್ರಕ್ಚರ್ ಇರುತ್ತೆ ಸರ್. ವಾಯ್ ಮಂಟಪ ಎರಡು ಏನದು ಹಾಗೆಂದ್ರೆ ಹೇಗೆ? ವಾಯ್ ಅಂದ್ರೆ ಸರ್ ವಾಯ್ ಸೇಪ್ ಅಲ್ಲಿ ಬರುತ್ತೆ ಸರ್. ವಾಯ್ ಸೇಪ್ ಅಲ್ಲಿ ನಾವು ಬಳ್ಳಿಗೆ ಹೇಗೆ ಬೆಳಿಬೇಕು ಅಂತ ಆ ರೀತಿ ನಾವು ವಾಯ್ ಸೇಪ್ ಅಲ್ಲಿ ಎಲ್ಲಾ ತಾರಗಳನ್ನು ಹಾಕಿ ನಾವು ರೆಡಿ ಮಾಡಿ. ಈಗ ಬಳ್ಳಿ ತರ್ತೀರಿ ಅಂತ ಹೇಳಿದ್ರೆ ಅದರಲ್ಲಿ ಏನಾದ್ರೂ ವಿಶೇಷವಾದ ತಳಿಗಳಂತ? ತಳಿಗಳಿರುತ್ತೆ ಸರ್. ಯಾವುದು ತಳಿಗಳು ಅಂದ್ರೆ ಸೋನಾಕ ಅಂತ ಇದೆ, ಸೂಪರ್ ಸೋನಾಕ ಅಂತ ಇದೆ, ಬೇರೆ ಬೇರೆ ತಳಿ ಇದೆ. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಯಾವುದನ್ನು? ಸೋನಾಕ ಅಂತ ಬೆಳಿತೀವಿ ಸರ್. ಯಾಕೆ ಅದನ್ನ ಬೆಳೆಸ್ತಾರೆ? ಸೋನಾಕ ಅಂದ್ರೆ ನಮ್ಮ ಕ್ಲೈಮೇಟ್ಗೆ ಸೂಟ್ ಆಗಿದೆ ಸರ್, ಅದಕ್ಕೆ ನಾವು ಸೋನಾಕ ಅಂತ ತರ್ತೀವಿ ಸರ್. ಮತ್ತೆ ಅದು ಕಿಸ್ಮಿಸ್ ಕೂಡ ಮಾಡಬಹುದು, ಮಾರ್ಕೆಟಿಂಗ್ ಟೇಬಲ್ ಪರ್ಪಸ್ ನಾವು ಬೆಳಿಬಹುದು ಸರ್. ಎರಡು ತರ ನಡೀತದೆ ಸರ್. ಪ್ರಮಾಣ ಹೇಗಿರ್ತದೆ ದ್ರಾಕ್ಷಿ ಬೆಳೆ? ಅದು ತುಂಬಾ ಬರ್ತದೆ, ಗೊಂಚಲು ಹೇಗೆ ಇರ್ತದೆ? ನೂರಾರು ಗೊಂಚಲು ಇರುತ್ತೆ ಸರ್. ಅದ್ರಲ್ಲಿ ನಾವು ಎಷ್ಟು ಒಂದು ಗೊಂಚಲ್ನಲ್ಲಿ ಎಷ್ಟಿರ್ತದೆ ಅಬ್ದುಲ್ ಕಾದರ್? ಅದರಲ್ಲಿ ಒಂದು ಬಳ್ಳಿಯಲ್ಲಿ ನೂರಾರು ಗೊಂಚಲು ಇರುತ್ತೆ ಸರ್. ಒಂದು ಗೊಂಚಲ್ನಲ್ಲಿ ಒಂದು ನೂರು ದ್ರಾಕ್ಷಿಗಳು, ಹಾಗೆ ದಾನಿಗಳು ಸರ್? ದಾನಿಗಳು ದಾನಿಗಳು ನಾವು ನೂರು ಇಡಬಹುದು, 150 ಇಡಬಹುದು, ಅಷ್ಟಿರ್ತದೆ. ಹಾ ಸರ್, ಹೆಚ್ಚು ಕೂಡ ಇರುತ್ತೆ. ಅದ್ರ ಸ್ವಲ್ಪ ಕಟ್ ಮಾಡಿ ಅದು ಒಂದು ಗಾತ್ರ ಹೇಗಿರುತ್ತೆ? ದೊಡ್ಡದಿರ್ತದೆ ಸಣ್ಣದಿರ್ತದೆ? ಈಗ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಸಣ್ಣ ಗಾತ್ರದಲ್ಲಿ ಬರುತ್ತೆ ಸರ್. ಈಗೇನೋ ಸೀಡ್ಲೆಸ್ ಅಂತ ಬರ್ತದೆ, ಬೀಜ ರಹಿತವಾಗಿರ್ತಕ್ಕಂಥದ್ದು ಸರ್. ನಾವೊಂದು ಬೀಜ ರಹಿತನೇ ಸರ್ ನಾವೆಲ್ಲ ಬೆಳೆತಿರೋದು. ಮೊದಲೆಲ್ಲ ಬೀಜ ಬೆಳಿತಿದ್ರು, ಇವಾಗ ಬೀಜ ರಹಿತ ಕೂಡ ಅದೇ ಡಿಮ್ಯಾಂಡ್ ಜಾಸ್ತಿ, ಅದೇ ಡಿಮ್ಯಾಂಡ್ ಇರುತ್ತೆ. ಆ ಕಿಸ್ಮಿಸ್ ಗೆ ಬೀಜ ರಹಿತನೇ ಬೇಕು ಸರ್. ಕಿಸ್ಮಿಸ್ ಪರ್ಪಸ್ ನಾವು ಬೆಳೀತಾ ಇದ್ದೇವೆ. ಅದನ್ನು ಈಗ ಒಮ್ಮೆ ನೆಟ್ಟಾದ ಮೇಲೆ ಎಷ್ಟು ಸಮಯ ಬೇಕಾಗ್ತದೆ? ಅದು ಬಳ್ಳಿಯಾಗಿ ಮೇಲೆ ಚಪ್ಪರಕ್ಕೆ ಬರುತ್ತೆ, 2 ವರ್ಷ ಬೇಕು ಸರ್. ಗ್ರಾಫ್ಟೆಡ್ ಪ್ಲಾಂಟ್ ಅಂದ್ರೆ 1 ವರ್ಷದಲ್ಲಿ ಕೊಡುತ್ತೆ ಸರ್. ನಮ್ಮ ಸ್ವಂತ ತೋಟದಲ್ಲಿ ತಂದು ನಾವು ಗ್ರಾಫ್ಟಿಂಗ್ ಮಾಡಿ ಆಮೇಲೆ ಬರ್ಬೇಕಂದ್ರೆ 2 ವರ್ಷ. ಇಂಗ್ಲಿಷ್ ವೈ ಮಾದರಿಯಲ್ಲಿ ಅದು ಚಪ್ರವನ್ನ ನೀವು ಕಟ್ಟಿರೇ ಹೇಗೆ? ಹಾ ಸರ್, ಇಂಗ್ಲಿಷ್ ನಲ್ಲಿ ವೈ ಮಾದರಿ ಇರುತ್ತಲ್ಲ ಸರ್, ಆ ಮಾದರಿಯಲ್ಲಿ ನಾವು ಚಪ್ರವನ್ನು ಕಟ್ಟಿರ್ತೀವಿ ಸರ್. ಅಂದ್ರೆ ಅದನ್ನೆಲ್ಲ ತಂತಿಗಳನ್ನು ಹಾಕಿ ಅದನ್ನ ಫಿಟ್ ಮಾಡಿ ಇಟ್ಟಿರ್ತೀವಿ. ಆಮೇಲೆ ಅದಕ್ಕೆ ಒಂದು ಬಿದರ್ ಬಡಿಗೆಯನ್ನು ಕೊಟ್ಟು ಅದೇ ತರ ಬೆಳೆಯಲಿಕ್ಕೆ ಕೊಡ್ತೀವಿ ಸರ್. ಎಷ್ಟು ಸಮಯ ಬೇಕಾಗ್ತದೆ? 2 ವರ್ಷಗಳು ಬೇಕು ಸರ್. ನೆಟ್ಟ ಮೇಲೆ 2 ವರ್ಷದವರೆಗೆ ಬೆಳೆ ಬರಲ್ಲ? ಬರಲ್ಲ ಸರ್. ಆಮೇಲೆ 2 ವರ್ಷದ ನಂತರ ನಮಗೆ ವರ್ಷ ವರ್ಷ ಅದು ಬೆಳೆ ಕೊಡ್ತಾ ಇರುತ್ತೆ ಸರ್. ಎಷ್ಟು ಅವಧಿಯ ಮಧ್ಯೆ ಕೊಡ್ತದೆ? ಅಂತರ ಎಷ್ಟು? 1 ವರ್ಷಕ್ಕೆ ಒಮ್ಮೆ ಕೊಡುತ್ತೆ ಸರ್. ವರ್ಷಕ್ಕೊಮ್ಮೆ? ವರ್ಷಕ್ಕೊಮ್ಮೆ ಸರ್. ಅಂದ್ರೆ ಅದನ್ನ ನಿರ್ವಹಣಾ ಕ್ರಮ ಹೇಗೆ? ಹಾ, ನಿರ್ವಹಣಾ ಕ್ರಮ ಅಂದ್ರೆ ನಾವು ಇವಾಗ ವರ್ಷಕ್ಕೆ ಒಮ್ಮೆ ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ ಸರ್. ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ಮಾಡ್ತೀರಿ ನೀವು? ಹಾ ಹೌದು ಸರ್, ಮಣ್ಣು ಪರೀಕ್ಷೆ ಮಾಡ್ಬೇಕು ಸರ್. ಮಣ್ಣು ಪರೀಕ್ಷೆ ಮಾಡಿ ಅದರದ್ದು pH ಎಷ್ಟಿದೆ, EC ಎಷ್ಟಿದೆ, ಆರ್ಗಾನಿಕ್ ಕಾರ್ಬನ್ ಎಷ್ಟಿದೆ, ಮತ್ತು ಪ್ರೈಮರಿ ನ್ಯೂಟ್ರೆಂಟ್ಸ್ ಎಷ್ಟಿದೆ, ಸೆಕೆಂಡರಿ ನ್ಯೂಟ್ರೆಂಟ್ ಎಷ್ಟಿದೆ, ಮೈಕ್ರೋ ನ್ಯೂಟ್ರೆಂಟ್ ಎಷ್ಟಿದೆ, ಅದು ಎಷ್ಟು ಇದೆ, ನಾವು ಎಷ್ಟು ಕೊಡಬೇಕಾಗಿತ್ತು, ಆ ಬೆಳಿಗ್ಗೆ ಎಷ್ಟು ಬೇಕು ನಮ್ದು ಎಷ್ಟು ಇದೆ ಅಂತ ನಾವು ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಅದ್ರದ್ದು ಫರ್ಟಿಲೈಸರ್ಸ್ ನಾವು ನಿರ್ಣಯ ತಗೋತೀವಿ ಸರ್. ಈಗ ನೈಟ್ರೋಜನ್ ನಮ್ಮ ಜಮೀನಿನಲ್ಲಿ ಜಾಸ್ತಿ ಇದೆ. ಬಳೂರ್ಗಿ ಪ್ರದೇಶದಲ್ಲಿ ಆ ರೀತಿ ಇರ್ತದೆ ಮಣ್ಣು? ಇಲ್ಲ ಸರ್, ಎಲ್ಲಾ ಜಮೀನುಗಳದು ಒಂದು ನಿಮ್ಗೆ ಗುಣ ಹೇಳಿದೆ, ಅದು ನಾವು ನೋಡ್ಕೊಂಡ್ಬಿಟ್ಟು. ಈಗ ನೈಟ್ರೋಜನ್ ಜಾಸ್ತಿ ಇದೆ ಅಂದ್ರೆ ನೈಟ್ರೋಜನ್ ಕಡಿಮೆ ಕೊಡೋದು ಸರ್. 2 ಇಂಟರ್ನೋಡ್ ಡಿಸ್ಟೆನ್ಸ್ ಏನ್ ಹೆಚ್ಚಿಗೆ ಬರುತ್ತೆ ಸರ್ ನೈಟ್ರೋಜನ್ ಜಾಸ್ತಿ ಇದ್ರೆ, ಆಮೇಲೆ ಅದು ಫಲ ಕೊಡೋದು ಕಡಿಮೆ ಮಾಡುತ್ತೆ. ಈ ತರ ನಾವು ಫಾಸ್ಫರಸ್ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಕೊಡ್ತೇವೆ ಸರ್. ಹಾ ಸರ್, ಮಣ್ಣು ಪರೀಕ್ಷೆ ಕಂಪಲ್ಸರಿ ಮಾಡ್ತೇವೆ ಸರ್. ಅದು ವರ್ಷಕ್ಕೊಮ್ಮೆ ಪ್ರೂನಿಂಗ್ ಮಾಡ್ತೀವಿ ಸರ್. ಪ್ರೂನಿಂಗ್ ಮಾಡಿದ ನಂತರ ಆಮೇಲೆ ನಾವು ಕಂಪಲ್ಸರಿ ಆಗಿ ನ್ಯೂ ಸ್ಪ್ರೌಟಿಂಗ್ ಆಗಿ ಅದು ಆ ಬೆಳೆಗೆ ನಮ್ಗೆ ಒಂದು ಸಂಬಂಧವಿರಬೇಕು ಸರ್. ಗಮನಿಸ್ತಾ ಇರಬೇಕು. ಆ ಬೆಳೆ ಮಾತಾಡುತ್ತೆ ಅಂತಾರಲ್ಲ ಸರ್, ಅದು ಮಾತಾಡೋದು ಹಾಗಲ್ಲ. ಅದಕ್ಕೆ ನಾವು ನೋಡಿದ ನಂತರ ಗೊತ್ತಾಗುತ್ತೆ ಸರ್, ನೀರು ಕಡಿಮೆ ಇದೆ, ನೀರು ಹೆಚ್ಚಿದೆ, ನೈಟ್ರೋಜನ್ ಹೆಚ್ಚಿದೆ, ಕಡಿಮೆ ಇದೆ, ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್. ಡೈಲಿ ನೋಡ್ತಾ ಇರ್ತೀವಲ್ಲ, ಅದನ್ನು ಬಹಳ ಜನ ಹೇಳ್ತಾರೆ ಬೆಳೆ ಮಾತಾಡುತ್ತೆ ಮಾತಾಡುತ್ತೆ ಅಂದ್ರೆ ಮಾತಾಡೋದು ಅಂದ್ರೆ ಅದರ ಬೆಳವಣಿಗೆ ಬೆಳವಣಿಗೆ ನಮ್ಮ ಗಮನ ಇಟ್ಟಾಗ ಅದೇ ನಾವು ಮಾತಾಡುತ್ತೆ ಅಂತ. ಅದರ ಆರೋಗ್ಯದಲ್ಲಿ ಏನಾದ್ರು ಏರ್ಪೇರಾದ್ರೆ, ಅದರ ಬೆಳವಣಿಗೆಯಲ್ಲಿ ಕುಸಿತ ಆದ್ರೆ, ಯಾವುದೇ ರೋಗ ಬರ್ತಾ ಇದ್ರೆ ಮುಂಚೆ ಗೊತ್ತಾಗುತ್ತೆ ಸರ್. ಈಗ ನೈಟ್ರೋಜನ್ ಹೆಚ್ಚಾಗಿದೆ ಅಂದ್ರೆ ಅದರ 2 ಇಂಟರ್ನೋಡ್ ಡಿಸ್ಟೆನ್ಸ್ ಅಂದ್ರೆ ಒಂದು ಕಣ್ಣಿನಿಂದ ಒಂದು ಕಣ್ಣಿಗೆ ಅಂತರ ಹೆಚ್ಚಾಗುತ್ತೆ, ಅದು ನೈಟ್ರೋಜನ್ ಹೆಚ್ಚಾಗಿದೆ ಅಂತ. ಫಾಸ್ಫರಸ್ ಹೆಚ್ಚಾಗಿದೆ ಅಂದ್ರೆ ಆ ಕಡ್ಡಿಯನ್ನು ದಪ್ಪ ಆಗ್ತಾ ಇರುತ್ತೆ, ಫಾಸ್ಫರಸ್ ಹೆಚ್ಚಾಗಿದೆ ಅಂತ. ಪೊಟ್ಯಾಶ್ ಹೆಚ್ಚಾಗಿದೆ ಅಂದ್ರೆ ಜಲ್ದಿ ಮ್ಯಾಚೋರ್ ಆಗುತ್ತೆ ಸರ್, ಅದು ಪೊಟ್ಯಾಶ್ ಹೆಚ್ಚಾಗಿದೆ. ಪಿಟಿಎಲ್ ಟೆಸ್ಟ್ ಅಂದ್ರೆ ಎಲೆಗಳ ಅದು ಡೇಟ್ ಇರುತ್ತೆ, ಅದು ನಾವು ಟೆಸ್ಟಿಂಗ್ ಕಳಿಸ್ತೇವೆ ಸರ್. ಮಹಾರಾಷ್ಟ್ರದಲ್ಲಿ ದ್ರಾಕ್ಷಿ ಭಾಗ್ಯದಾರ ಸಂಘ ಅಂತ ಇರುತ್ತೆ, ಅಲ್ಲಿ ನಾವು ಟೆಸ್ಟಿಂಗ್ ಕಳಿಸ್ತೇವೆ ಸರ್. ಸಾಯಿಲ್ ಟೆಸ್ಟ್ ಮಾಡ್ತೀವಿ, ಸಾಯಿಲ್ ಟೆಸ್ಟ್ ಆದ್ಮೇಲೆ ಪ್ರೂನಿಂಗ್ ಆಗುತ್ತೆ. ಪ್ರೂನಿಂಗ್ ಆದ್ಮೇಲೆ ನಾವು ನಿರ್ಧಾರ ಮಾಡಿದಷ್ಟು ಫಾಸ್ಫರಸ್, ನೈಟ್ರೋಜನ್, ಪೊಟ್ಯಾಶ್, ಪ್ರೈಮರಿ ನ್ಯೂಟ್ರಿಯಂಟ್ ಎಲೆ ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡ್ತದೆ. ಇಲ್ಲ ಸರ್, ನಾವು ಸಾಯಿಲ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ, ಆಮೇಲೆ ಸಾಯಿಲ್ ಟೆಸ್ಟ್ ನಲ್ಲಿ ನಮ್ಗೆ ಗೊತ್ತಾದ ನಂತರ ಎಷ್ಟು ಕೊಡಬೇಕಂತ ಕೊಡ್ತೀವಿ ಸರ್. ಸಾಯಿಲ್ ಟೆಸ್ಟ್ ನಲ್ಲಿ ಯಾವ್ದು ಹೆಚ್ಚಿದೆ ಕಡಿಮೆ ಇದೆ, ಪಿಟಿಎಲ್ ಟೆಸ್ಟ್ ನಿಂದ ಲಾಭ ಏನು? ಪಿಟಿಎಲ್ ಟೆಸ್ಟ್ ಆಮೇಲೆ ಸರ್, ಆಮೇಲೆ ಸ್ಪ್ರೌಟಿಂಗ್ ಆದ ನಂತರ ಅದೇ ಎಲೆಗಳ ಏನ್ ಬರುತ್ತೆ ಸರ್, 20 ದಿವಸ ನಾವು
ನಾವು ಪ್ರೂನಿಂಗ್ ಮಾಡಿದ ನಂತರ ಆ ಎಲೆಗಳದ್ದು ನಾವು ಪಿಟಿಎಲ್ ಟೆಸ್ಟ್ ಕಳಿಸಿರ್ತೀವಿ. ಆ ಗಿಡದಲ್ಲಿ ಇವಾಗ ಏನ್ ಬೇಕಿತ್ತು, ಎಷ್ಟು ಕಡಿಮೆ ಇದೆ, ಎಷ್ಟು ಹೆಚ್ಚಿದೆ ಅಂತ ನಾವು ಪರೀಕ್ಷೆ ಮಾಡಿರ್ತೀವಿ. ಆ ಪರೀಕ್ಷೆ ಮಾಡಿದ ನಂತರ ನಮ್ಗೆ ನೈಟ್ರೋಜನ್ ಹೆಚ್ಚಿದೆ, ಫಾಸ್ಫರಸ್ ಹೆಚ್ಚಿದೆ, ಪೊಟ್ಯಾಶ್ ಹೆಚ್ಚಿದೆ, ಇಲ್ಲ ಕಡಿಮೆ ಇದೆ ಅಂದ್ರೆ ಎಷ್ಟು ಬೇಕಾಗಿದೆ ಅಷ್ಟನ್ನೇ ಕೊಡ್ತೀವಿ ಸರ್. ನಮ್ಮ ಬಹಳಷ್ಟು ರೈತರು ಏನ್ ಮಾಡ್ತಾರೆ ಸರ್, ಅನ್ನೆಸೆಸರಿ ಆಗಿ ನಾವು ಎಕ್ಸೆಸ್ ಆಫ್ ನ್ಯೂಟ್ರಿಯೆಂಟ್ಸ್ ಮಾಡ್ತಾರೆ. ನೈಟ್ರೋಜನ್ ಹೆಚ್ಚಿದ್ರು ಕೂಡ ನೈಟ್ರೋಜನ್ ಹೆಚ್ಚು ಕೊಡ್ತಿರ್ತಾರೆ, ಪೊಟ್ಯಾಶ್ ಹೆಚ್ಚಿದ್ರು ಕೂಡ ಪೊಟ್ಯಾಶ್ ಹೆಚ್ಚಿಗೆ ಕೊಡ್ತಿರ್ತಾರೆ, ಕಡಿಮೆ ಇದ್ರೆ ಅದು ಕೊಡ್ತಾ ಇರಲಿಲ್ಲ. ಹಾಗಾಗಿ ಅದರ ಬೆಳವಣಿಗೆಯಲ್ಲಿ ಕುಂಠಿತವಾಗಿರುತ್ತೆ, ಬೇರೆ ಬೇರೆ ರೋಗಗಳನ್ನು ಅದಕ್ಕೆ ಬರ್ತಾ ಇರುತ್ತೆ ಸರ್. ಈ ರೀತಿ ನಾವು ಗಮನವಿಟ್ಟು ಆಧುನಿಕ ಪದ್ಧತಿಯಲ್ಲಿ ನಾನು ಬೆಳೆ ಬೆಳೆಯುವುದರಲ್ಲಿ ನಾನು ಜಾಸ್ತಿ. ಈಗ ಅಬ್ದುಲ್ ಖಾದರ್ ನೀವು ಹೇಳಿದ್ರಿ ಮಣ್ಣು ಪರೀಕ್ಷೆಯನ್ನ ಇಲ್ಲೇ ಮಾಡಬಹುದು. ಹಾ ಸರ್, ಈ ಪಿಟಿಎಲ್ ಟೆಸ್ಟ್ ಗೆ ಮತ್ತೆ ನಾವು ಸೋಲಾಪುರದಲ್ಲಿ ದ್ರಾಕ್ಷ ಭಾಗ್ಯದಾರ ಸಂಘ ಅಂತ ಇದೆ ಸರ್, ಅಲ್ಲಿ ಕಳಿಸಿದ ನಂತರ ಪರೀಕ್ಷೆ ಸರ್ ಅದು ಸ್ಯಾಂಪಲ್ ತಗೊಳ್ಳೋದು ಹೇಗೆ ಅಂದ್ರೆ ಒಂದು ಎಕರೆಯಲ್ಲಿ 150 ತನಕ ಪಿಟಿಎಲ್ ಟೆಸ್ಟ್ ಸ್ಯಾಂಪಲ್ ತಗೋಬೇಕು ಸರ್. ಒಂದು ಗಿಡದಲ್ಲಿ ತಗೊಂಡ್ರೆ ಆ ಸಾಲಿನಲ್ಲಿ ಮತ್ತೆ 4 ಗಿಡ ಬಿಟ್ಟು ಒಂದು ಸ್ಯಾಂಪಲ್ ತಗೋಬೇಕು ಸರ್. ಆ ಕಡ್ಡಿಯಲ್ಲಿ ಬರುವ ಎಲೆಗಳಿರುತ್ತೆ, ಅದರ ಡೇಟ್ಗಳನ್ನು ಜೊತೆ ಎಲೆಗಳನ್ನು ತಗೊಂಡ್ಬಿಟ್ಟು 150 ಎಲೆಗಳ ಡೇಟ್ಗಳನ್ನು ನಾವು ಪರೀಕ್ಷೆಗೆ ಕಳಿಸಿದ ನಂತರ 8 ದಿವಸದ ನಂತರ ನಮಗೆ ಪರೀಕ್ಷೆದು ಒಂದು ರಿಪೋರ್ಟ್ ಅನ್ನು ನಮ್ಮ ವಾಟ್ಸಪ್ ಅಲ್ಲಿ ಅವರು ಸೆಂಡ್ ಮಾಡ್ತಾರೆ ಸರ್. ಅದನ್ನು ನೋಡಿಕೊಂಡು ಇವಾಗ ಏನು ಕಡಿಮೆ ಇದೆ, ಇವಾಗ ಏನು ಹೆಚ್ಚಿದೆ ಅವರಿಗೆ ನಾವು ಕೇಳ್ಕೋಬಹುದು. ಇಲ್ಲಾಂದ್ರೆ ಅದು ನಮ್ಮ ಹತ್ರ ಒಂದು ಕನ್ನಡಿ ಇದ್ದಂಗೆ ಸರ್, ಏನಿದೆ ಅನ್ನಂತೂ ಗೊತ್ತಾಗ್ಬಿಡುತ್ತೆ ಸರ್. ಹಾಗಾಗಿ ನಾವು ಅದನ್ನು ಹೆಚ್ಚಿದ್ದು ಕೊಡೋದಿಲ್ಲ ಸರ್, ಕಡಿಮೆ ಇದ್ದದೆ ಕೊಡ್ತೀವಿ. ಹಾಗಾಗಿ ನಮ್ಮ ಹೆಚ್ಚಿನ ಖರ್ಚನ್ನು ನಾವು ಉಳಿಸ್ಕೋಬಹುದು ಸರ್. ಈ ರೀತಿ ಒಂದು ನಾವು ಇದು ಮಾತುಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿ ನಾವು ಕೊಡ್ತೀವಿ ಸರ್, ಬೆಳೆಯನ್ನು ಬೆಳಿಬಹುದು ಸರ್. ಏನಾದ್ರೂ ರೋಗಗಳ ಬಾಧೆ ಇರ್ತದೆ? ರೋಗಗಳ ಬಾಧೆ ಇರುತ್ತೆ ಸರ್. ಅದರಲ್ಲಿ ಮುಖ್ಯವಾದ ರೋಗಗಳಂದ್ರೆ ಡೌನಿ ಮಿಲ್ಡಿಯೋ ಅಂತ ಬರುತ್ತೆ ಸರ್. ಹಂಗಂದ್ರೆ ಯಾವ ರೀತಿ ಇರ್ತದೆ ಡೌನಿ ಮಿಲ್ಡಿಯೋ ಅಂದ್ರೆ? ಎಲೆಗಳು ಅದರ ಮೇಲೆ ಅರ್ಶಿಣವಾಗಿ ಒಂದು ಸ್ಪಾಟ್ಸ್ ಬರುತ್ತೆ ಸರ್. ಅದು ಎಲ್ಲಾ ಎಲೆಗಳ ಮೇಲೆ ಬಂದು ಎಲೆಗಳು ಸುಟ್ಟು ಹೋಗಿ ಕಡ್ಡಿಗಳು ಕೂಡ ಸುಟ್ಟು ಹೋಗುತ್ತೆ. ಹಾಗಾಗಿ ಗೊಂಚಲುಗಳು ಇದ್ರೆ ಗೊಂಚಲ್ ಮೇಲೆ ಡೈರೆಕ್ಟ್ ಆಗಿ ಬಂದ್ರೆ ಗೊಂಚಲುಗಳು ಅಲ್ಲೇ ಸುಟ್ಟು ಹೋಗುತ್ತೆ ಸರ್. ಹಾಗಾಗಿ ಆ ಗೊಂಚಲುಗಳು ನಮಗೆ ಮುಂದೆ ನಿರ್ವಹಣೆ ಏನ್ ಮಾಡ್ತೀರಿ ಅದನ್ನ ಸರ್? ಇವಾಗ ಡೌನಿ ಮಿಲ್ಡಿಯೋ ಅಂದ್ರೆ ಸ್ಟಾರ್ಟಿಂಗ್ ಸ್ಪ್ರೌಟಿಂಗ್ ಏನು ಸ್ಟೇಜ್ ಇರುತ್ತಲ್ಲ ಸರ್, ಅದರ ಎಲೆಗಳಲ್ಲಿ ಬರುತ್ತೆ ಸರ್. ಆ ಎಲೆಗಳ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಮೈಕೋಜಿಬ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ವಲ್ಪ ಕೆಮಿಕಲ್ ಆಗಿ ಈಗ ಕೆಲವೊಂದು ಕೆಮಿಕಲ್ ನಮಗೆ ರೆಸಿಡ್ಯೂ ಆಗಿ ಯಾವುದೇ ಪರಿಣಾಮ ಇರಲಾರದ ಅಂತವ ಏನಾದ್ರೆ ಕೆಮಿಕಲ್ ಇರ್ತಾವಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಕೊಡ್ತೇವೆ ಸರ್. ಆಮೇಲೆ ಟ್ರೈಕೋಡರ್ಮಾ, ಸುಡೋಮೋನಾಸ್, ಬ್ಯಾಸಿಲಸ್, ಆಪ್ಟಿಲಿಸ್ ಇಂತವು ನಾವು ಕೊಡ್ತೇವೆ ಸರ್. ಯಾವ ಹಂತದಲ್ಲಿ ಈ ರೋಗದ ಬಾಧೆ ಕಂಡು ಬರ್ತದೆ? ಸ್ಟಾರ್ಟಿಂಗ್ ದಿಂದ ಎಂಡ್ ವರೆಗೆ ಬರುತ್ತೆ ಸರ್. ಅಕ್ಟೋಬರ್ ಪ್ರೂನಿಂಗ್ ಆದ್ಮೇಲೆ 4.5 ತಿಂಗಳಲ್ಲಿ ನಮಗೆ ಹಾರ್ವೆಸ್ಟಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ಹಿಡಿದು ಎಂಡ್ ವರೆಗೂ ಡೌನಿ ಮಿಲ್ಡಿ ಬರುತ್ತೆ ಸರ್. ಮತ್ತೆ ಪೌಡ್ರಿ ಮಿಲ್ಡಿ ಏನಿರುತ್ತೆ ಸರ್, ಸ್ಟಾರ್ಟಿಂಗ್ 2 ಮಂತ್ ಏನಿರ್ತದೆ ಪೌಡ್ರಿ ಮಿಲ್ಡಿ ಅಂದ್ರೆ ಪೌಡರ್ ತರ ಎಲೆ ಮೇಲೆ ವೈಟ್ ಸ್ಪಾಟ್ಸ್ ಬರುತ್ತೆ ಸರ್, ಅದಕ್ಕೆ ಪೌಡ್ರಿ ಮಿಲ್ಡಿ ಅಂತ ಪೌಡರ್ ಹಾಕಿದ್ದಾರೆ ಆ ತರ ಕಾಣಿಸುತ್ತೆ ಸರ್. ಅದು ಎಲ್ಲ ಎಲೆಗಳಿಗೆ ಬಂದು ಅದರದ್ದು ಫೋಟೋಸಿಂಥೆಸಿಸ್ ಪ್ರೊಸೆಸ್ ಅನ್ನು ನಿಲ್ಲಿಸಿಬಿಟ್ಟು ಆ ಎಲೆಗಳಿಗೆ ಅನ್ನವನ್ನು ಉಪಲಬ್ಧ ಮಾಡಕ್ಕೆ ಕೊಡೋದಿಲ್ಲ ಸರ್. ಹಾಗಾಗಿ ಅದನ್ನು ನಿಯಂತ್ರಿಸಲಿಕ್ಕೆ ವಿಧಾನಗಳಿವೆ? ಹಾ ಸರ್, ವಿಧಾನಗಳಿದೆ. ಟ್ರೈಕೋಡರ್ಮಾ, ಸುಡೋಮೋನಾಸ್ ಮುಂಚೆಯಿಂದ ಕೊಡ್ತಾ ಹೋದರೆ ನಾವು ಪೌಡ್ರಿ ಮಿಲ್ಡಿ ಕೂಡ ನಿಲ್ಲಿಸಬಹುದು, ಡೌನಿ ಮಿಲ್ಡಿ ಕೂಡ ನಿಲ್ಲಿಸಬಹುದು. ಯಾವ ಸ್ಟೇಜ್ ಅಲ್ಲಿ ಎಷ್ಟೆಷ್ಟು ಹಾಕಿ ಕೊಡಬೇಕು ಅಂತ ಈ ತರ ಕೊಡಬಹುದು ಸರ್. ನಾನು ಸ್ವಂತ ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಸಲ್ಫರ್ ಅನ್ನ ಎರಡು ಕಲಿಸ್ಬಿಟ್ಟು ಸಲ್ಫರ್ದಿಂದ ಯಾವುದೇ ಪರಿಣಾಮ ನಮ್ಮ ಪ್ಲಾಂಟ್ ಮೇಲೂ ಇರೋದಿಲ್ಲ ಸರ್, ಮನುಷ್ಯರ ಮೇಲೂ ಕೂಡ ಹಾರ್ವೆಸ್ಟ್ ಆದ್ಮೇಲೆ ಇರೋದಿಲ್ಲ. ಆ ತರದ ನಾನು ಒಂದು ಸೊಲ್ಯೂಷನ್ ತಯಾರು ಮಾಡಿ ಅದಕ್ಕೆ ಸಿಂಪರಣೆ ಮಾಡ್ತೇವೆ. 80% 90% ಆ ರೋಗದ ಮೇಲೆ ನಾವು ಹತೋಟಿ. ಬೇರೆ ಕಡೆಯಲ್ಲೆಲ್ಲ ದೇಶೀಯವಾಗಿ ರೋಗ ಹತೋಟಿಗೆ ಕ್ರಮಗಳನ್ನು ಬಳಸುವುದಂತೆ ಇದೆ, ಹಾಗೆ ಇದಕ್ಕೆ ಈ ರಾಸಾಯನಿಕ ವಸ್ತು ಬಳಸದೇನೆ ರೋಗ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಬ್ದುಲ್ ಖಾದರ್? ರಾಸಾಯನಿಕ ಇಲ್ಲದೇನೆ ರೋಗ ಬಳಕೆ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದು ಕೂಡ ಕೆಮಿಕಲ್ ಮಾಡಬೇಕಾಗುತ್ತೆ ಸರ್. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಪ್ರೂನಿಂಗ್ ಆದ್ಮೇಲೆ ನ್ಯೂ ಸ್ಪ್ರೌಟಿಂಗ್ ಇರುತ್ತೆ, ಅವಾಗ ಸ್ವಲ್ಪ ಮಟ್ಟಿಗೆ ಮನುಷ್ಯನಿಗೆ ಮತ್ತು ಗಿಡಗಳಿಗೆ ಏನೋ ಹಾನಿ ಆಗದಂತ ಕೆಮಿಕಲ್ ಗಳನ್ನು ಬಳಸಬಹುದು ಸರ್. ಆಮೇಲೆ ಏನಿರುತ್ತೆ ಸರ್, ಬಳಸಕ್ಕಾಗಲ್ಲ ಸರ್. ಟ್ರೈಕೋಡರ್ಮಾ, ಸುಡೋಮೋನಾಸ್, ಈ ಬಯೋ ಫಂಜಿಸೈಡ್ಸ್ ಬರ್ತದೆ, ನುಸಿಬಾಧೆ, ಥ್ರಿಪ್ಸ್ ಇರುತ್ತೆ ಸರ್, ಮತ್ತೆ ಹಿಟ್ಟು ತಿಗಣಿ ಅಂತ ಬರುತ್ತೆ ಸರ್, ಮಿಲಿಬಗ್ ಅಂತ ಬರುತ್ತೆ ಸರ್, ಈ ತರನು ಬರುತ್ತೆ. ಮತ್ತೆ ಡೌನಿ ಮಿಲ್ಡಿಯು, ಪೌಡ್ರಿ ಮಿಲ್ಡಿಯು, ಈ ತರನು ಡಿಸೀಸಸ್ ಗಳು ಇರುತ್ತೆ. ಅಬ್ದುಲ್ ಖಾದರ್ ಅವರೇ, ಇದು ಎಲೆಗೆ ಕಾರಣಕ್ಕೆ ಬರುವುದನ್ನ ನೀವು ಹೇಳಿದ್ರಿ. ಹಾ ಸರ್, ಈಗ ದ್ರಾಕ್ಷಿ ಹಣ್ಣು ಆದ ಮೇಲೆ ಅದಕ್ಕೆ ಏನಾದ್ರೂ ಬಾಧೆ ಬರ್ತದೆ? ಹಾ ಸರ್, ಮಿಲಿಬಗ್ ಏನಿರುತ್ತೆ ಸರ್, ಹಾರ್ವೆಸ್ಟಿಂಗ್ ಕಿಂತ ಮುಂಚೆ ಕೂಡ ಮಿಲಿಬಗ್ ಬರುತ್ತೆ ಸರ್, ದ್ರಾಕ್ಷಿ ಹಣ್ಣು ಆದ. ಹಾ ಸರ್, ಅದಕ್ಕೆ ನಾವು ನಿಮ್ಮ ಐಲ್ ಅಂತ ಬರುತ್ತೆ ಸರ್, ಇದು ಕೂಡ ಉಪಯೋಗ ಮಾಡೋದ್ರಿಂದ ಅದು ಹತೋಟಿಯಲ್ಲಿ ಬರುತ್ತೆ ಸರ್. ಅದು ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಯಾವುದೇ ಕೆಮಿಕಲ್ ಎಫೆಕ್ಟ್ ಇರೋದಿಲ್ಲ ಸರ್, ಈ ರೀತಿ ಇರುತ್ತೆ ಸರ್. ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಹಾ ಆಗುತ್ತೆ ಸರ್. ಅದು ಏನ್ ಮಾಡ್ಬೇಕು ಸರ್, ಇವಾಗ ನಾವು ಹಾರ್ವೆಸ್ಟಿಂಗ್ ಆದ್ಮೇಲೆ ಅದಕ್ಕೆ ನೆಕ್ಸ್ಟ್ ಪ್ರೂನಿಂಗ್ ತಯಾರಿ ಏನು ಮಾಡ್ತಿರ್ತೀವಿ ಸರ್, ಅವಾಗ ನಾವು ಕೆಲವೊಂದು
ಕೆಮಿಕಲ್ಗಳು ಸ್ಪ್ರೇ ಮಾಡಬಹುದು, ಇಲ್ಲಾಂದ್ರೆ ನೀಮೈಲ್ ಅಂತ ಏನಿರುತ್ತೆ ಸರ್ ಅದನ್ನು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡಿ ಅದು ಬರೋಕ್ಕಿಂತ ಮುಂಚೆ ನಾವು ಹತೋಟಿ ಮಾಡಿರ್ತೀವಿ ಸರ್. ಈ ರೀತಿ ಇರುತ್ತೆ ಸರ್, ಅಂದ್ರೆ ಅದರ ಮೇಲೆ ಸ್ಪ್ರಾಟಿಂಗ್ ಇರೋದಿಲ್ಲ. ಅವಾಗ ನಾವು ಸ್ಪ್ರೇ ಮಾಡಿದ್ಮೇಲೆ ಆ ಗಿಡದಲ್ಲಿ ನಮಗೆ ತಿನ್ನುವ ಹಣ್ಣಲ್ಲಿ ಕೂಡ ಯಾವುದೇ ರೆಸಿಡ್ಯೂ ಇರೋದಿಲ್ಲ. ಈಗ ದ್ರಾಕ್ಷಿ ಹಣ್ಣನ್ನ ಈ ರೀತಿ ಬೆಳೆಯುವ ವಿಧಾನವನ್ನ ತಾವು ಹೇಳಿದ್ರಿ. ಹಾ ಸರ್, ಈ ಒಂದು ಹಣ್ಣು ಬೆಳೆದಾಗ ಎಷ್ಟು ಅವಧಿಯಲ್ಲಿ ಅದು ನಮಗೆ ಕೈಗೆ ಬರ್ತದೆ, ಫಸಲು ಕೊಯ್ಯುವುದು ಹೇಗೆ? ಅಕ್ಟೋಬರ್ ಅಲ್ಲಿ ನಾವು ಪ್ರೂನಿಂಗ್ ಮಾಡಿದ ಮೇಲೆ ನಾಲ್ಕೂವರೆ ತಿಂಗಳಲ್ಲಿ ನಮಗೆ ಕೈ ಮೇಲೆ ಬರುತ್ತೆ ಸರ್. ಈಗ ಹಣ್ಣು ಮಾರುವುದಕ್ಕೆ ಅಥವಾ ಈ ಕಿಸಿಮಿಸಿ ಮಾಡುವುದಕ್ಕೆ ಏನಾದ್ರೂ ಕೊಯ್ಯುವಾಗ ವ್ಯತ್ಯಾಸ ಇರ್ತದೆ? ಇಂಥ ಅವಧಿಯಲ್ಲಿ ಮೊದಲೇ ಕೊಯ್ಬೇಕು ಅಥವಾ ನಂತರ ಕೊಯ್ಬೇಕು, ಹಾಗೆ ಏನಾದ್ರೂ ಇದೆ? ಇದು ಹಣ್ಣು ಏನಿರುತ್ತೆ ಸರ್, ಟೇಬಲ್ ಗ್ರೇಪ್ಸ್ ಏನಿರುತ್ತೆ ಸರ್, ನಾವು ಮನೆಯಲ್ಲಿ ತಿನ್ನೋ ಹಸಿ ಕಾಯಿಗಳ ದ್ರಾಕ್ಷಿ ಇರುತ್ತೆ ಸರ್, ಅದು 120 ದಿವಸ 130 ದಿವಸಗೆ ನಾವು ಹಾರ್ವೆಸ್ಟಿಂಗ್ ಮಾಡ್ತೀವಿ ಸರ್. ಇನ್ನು ಸ್ವಲ್ಪ ಸ್ವಲ್ಪ ಹುಳಿ ಇರುತ್ತೆ ಸರ್. ನಾವು ದ್ರಾಕ್ಷಿಗೆ ಜಾಸ್ತಿ ರುಚಿ ಮಾಡಿಬಿಟ್ರೆ ಅದರದ್ದು ಜಾಸ್ತಿ ಇಳುವರಿ ಬರುತ್ತೆ ಸರ್, ಅಂದ್ರೆ ವೇಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಸರ್. ಜಾಸ್ತಿ ರುಚಿ ಆದರೆ, ಶುಗರ್ ಜಾಸ್ತಿ ಇದ್ರೆ ಅದು ವೇಟ್ ಅಲ್ಲಿ ವೇರಿಯೇಷನ್ ಆಗಿರುತ್ತೆ ಸರ್. ಆಮೇಲೆ ಡ್ರೈ ಆಗೋಕ್ಕೂ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ ಸರ್, ಜಾಸ್ತಿ ಶುಗರ್. ಈಗ ಒಮ್ಮೆ ಫಸಲನ್ನು ಕೊಯ್ದ ಮೇಲೆ ಹಣ್ಣಿಗೆ ನೇರವಾಗಿ ಮಾರ್ಕೆಟ್ ಗೆ ಕಳಿಸ್ತೀರಿ? ಹಾ ಹೌದು. ಆದ್ರೆ ಈ ಕಿಸ್ಮಿಸ್ ಮಾಡುವ ವಿಧಾನ ಹೇಗೆ? ಕಿಸ್ಮಿಸ್ ಮಾಡುವ ವಿಧಾನ ಹೇಗೆ ಅಂದ್ರೆ ಸರ್, ಅದಕ್ಕೆ 22-24 ಶುಗರ್ ಬರ್ಬೇಕು ಸರ್. ನಾವು ಶುಗರ್ ಟೆಸ್ಟ್ ಮಾಡ್ತೀವಿ ಸರ್. ಶುಗರ್ ಟೆಸ್ಟ್ ಮಾಡಿದ ನಂತರ ಅದನ್ನು ಒಣಗಿಸಿ ಡ್ರೈ ಮಾಡೋದು ಹೇಗೆ? ಅದೇ ಸರ್, ಅದು ಶುಗರ್ ನಾವು ಪ್ಲಾಂಟ್ ಮೇಲೆ ಇದ್ದಾಗ ಟೆಸ್ಟ್ ಮಾಡ್ತೀವಿ ಸರ್. ಟೆಸ್ಟ್ ಮಾಡಿದ ನಂತರ 24 ಶುಗರ್ ಬಂದ್ರೆ ಅದು ಹಾರ್ವೆಸ್ಟಿಂಗ್ ಗೆ ಬಂದಿದೆ ಅಂತ ತಿಳ್ಕೊಂಡು ಅದು ಕಟಿಂಗ್ ಮಾಡ್ಕೊಂಡ್ ಬಿಟ್ಟು ಆಮೇಲೆ ಅದು ತಗೊಂಡು ಹೋಗಿ, ಅದು ಒಂದು ಸೆಡ್ ಇರುತ್ತೆ ಸರ್, ಸೆಡ್ ನಲ್ಲಿ ಅದನ್ನು 10-11 ದಿವಸದವರೆಗೆ ನಾವು ಅದು ಡ್ರೈ ಮಾಡಕ್ಕೆ ಇಡ್ತೀವಿ ಸರ್. ಅದು ಆಟೋಮೆಟಿಕ್ ಆಗಿ ಫುಲ್ ಡ್ರೈ ಆಗಿಬಿಡುತ್ತೆ ಸರ್. ಡ್ರೈ ಆದ್ಮೇಲೆ ಅದು ನೆಟಿಂಗ್ ಮತ್ತು ಪ್ರೊಸೆಸಿಂಗ್ ಮಾಡ್ತೀವಿ ಸರ್. ನೆಟಿಂಗ್ ಮತ್ತು ಬಾಕ್ಸ್ ಮಾಡಿ ಅದನ್ನು ಒಯ್ದು ನಾವು ಮಾರ್ಕೆಟ್ ಗೆ ಸಪ್ಲೈ ಮಾಡ್ತೀವಿ ಸರ್. ಈಗ ಕಿಸಿಮಿಸ್ ಮಾಡಿದ ನಂತರ ಹಣ್ಣನ್ನ ನೀವು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ಸರ್? ಸಾಂಗ್ಲಿ ಜಿಲ್ಲಾ ತಾಸ್ಗಾಂವ್ ಅಂತ ಇದೆ, ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಅಲ್ಲಿ ಮಾರ್ಕೆಟಿಂಗ್ ಆಗುತ್ತೆ ಸರ್, ನಿಲಾವ್ ಆಗುತ್ತೆ ಸರ್. ದ್ರಾಕ್ಷಿಗೆ ಮಾರ್ಕೆಟ್ ನಿಮಗೆ ಕಿಲೋಗೆ ಹೇಗೆ ಸಿಗ್ತದೆ ಸರ್? ಇದು 200 ರೂಪಾಯಿ ಕೆಜಿ ವರೆಗೂ ಕಿಸ್ಮಿಸ್ ಗೆ ಸಿಗುತ್ತೆ ಸರ್. ಹಸಿ ಹಣ್ಣು ನಾವು ಸ್ವಂತ ಮಾರೋದಿಲ್ಲ ಸರ್. ನೀವು ಕಿಸ್ಮಿಸ್ ಮಾಡಿ ಮಾಡ್ತೀವಿ ಮಾಡ್ತೀವಿ ಸರ್. 5 ಎಕರೆ ಏನಿದಿಲ್ಲ, ಟೋಟಲಿ ನಾವು ಕಿಸ್ಮಿಸ್ ಮಾಡ್ತೀವಿ ಸರ್. ಈಗ ಮೊದಲಿಂದ ಕೂಡ ನಾವು ಕಿಸ್ಮಿಸ್. ನೀವು ಹೇಳಿದ್ರಿ ಅಬ್ದುಲ್ ಖಾದರ್ ಅವರೇ, ನಾನು ಬಹಳ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ತೇನೆ ಮತ್ತೆ ರಾಸಾಯನಿಕ ಮುಕ್ತವಾಗಿ ಅಂದ್ರೆ ವಿದೇಶದ ಒಂದು ಗುಣಮಟ್ಟವನ್ನು ಉಳಿಸಿಕೊಂಡು ಕೆಮಿಕಲ್ ಇಲ್ಲದೆ ಅಡ್ಡ ಪರಿಣಾಮ ಇಲ್ಲದಂತ ದ್ರಾಕ್ಷಿಯನ್ನ ಮಾಡ್ತಾ ಇದ್ದೇನೆ. ಆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ, ಹೇಗೆ ಮಾಡ್ತೀರಿ ಅಂತ. ಇವಾಗ ನಾವು ಪ್ರೂನಿಂಗ್ ಮಾಡಿದ ನಂತರ ಕೆಮಿಕಲ್ಸ್ ಗಳೇನಿರುತ್ತೆ ಸರ್, ನಮಗೆ ಪ್ಲಾಂಟ್ ಗೆ ಮತ್ತು ಮನುಷ್ಯರಿಗೆ ಕೂಡ ಆ ಕೆಮಿಕಲ್ ರೆಸಿಡ್ಯೂ ಬರೋ ತರ ಯಾವ ಕೆಮಿಕಲ್ಸ್ ಇರುತ್ತೆ ಸರ್, ಆ ಕೆಮಿಕಲ್ಸ್ ಗಳನ್ನ ನಾವು ಸ್ಪ್ರೇ ಮಾಡೋದಿಲ್ಲ ಸರ್. ಕೆಲವೊಂದು ಕೆಮಿಕಲ್ಸ್ ನಾವು ಸ್ಪ್ರೇ ಮಾಡ್ತೀವಿ, ಆಮೇಲೆ ಆ ಹಣ್ಣಿನಲ್ಲಿ ಆ ಕೆಮಿಕಲ್ಸ್ ಡಿಟೆಕ್ಷನ್ ಇರಲಾರ್ದಂಗ ನಾವು ನೋಡ್ಕೋತೀವಿ ಸರ್. ಅಂದ್ರೆ ಆಮೇಲೆ ಅದು ಟೆಸ್ಟ್ ಮಾಡಿದ್ರು ಕೂಡ ಆ ಕೆಮಿಕಲ್ ಯಾವುದೇ ಮಲಿಕುಲ್ಸ್ ಅದರಲ್ಲಿ ಸಿಗೋದಿಲ್ಲ. ಡಿಟೆಕ್ಷನ್ ಅಂದ್ರೆ ಈ ತರ ಯಾವುದೇ ಇರೋದಿಲ್ಲ ಸರ್ ಆ ತರ. ಆಮೇಲೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಸಲ್ಪರ್ ಅಂತ ಇರುತ್ತೆ ಸರ್, ಸಲ್ಪರ್ ಕೂಡ ಪೌಡ್ರಿ ಮಿಲ್ಡಿ ಗೆ ತುಂಬಾ ಒಳ್ಳೆ ಒಂದು ಪರಿಣಾಮಕಾರಿ ಮಲಿಕುಲ್ಸ್ ಅದು ಅಂತ ನಾನು ಹೇಳ್ತೀನಿ ಸರ್. ಅಂತ ಒಂದು ತಂತ್ರಜ್ಞಾನ ಬಳಸಬೇಕಾದ್ರೆ ನೀವು ಯಾವ್ದಾದ್ರು ಕಂಪನಿಗಳ ಜೊತೆ ಅಥವಾ ಏನಾದ್ರೂ ಒಂದು ತಿಳುವಳಿಕೆಯನ್ನ ಮಾಡ್ಕೊಂಡಿರ್ತೀರಾ? ಒಂದು ಜ್ಞಾನ ಬೇಕಲ್ಲ ಅದಕ್ಕೆ. ಹೌದು ಸರ್, ನಾನು ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ದ್ರಾಕ್ಷಿಗೆ ಸೆಮಿನಾರ್ಸ್ ಇರುತ್ತೆ ಸರ್, ಲೆಕ್ಚರ್ಸ್ ಇರುತ್ತೆ, ಅದನ್ನ ಕೇಳಕ್ ಹೋಗ್ತಿದ್ದೆ ಸರ್. ಆಮೇಲೆ ಅಲ್ಲಿ ಯಶ್ ಆಗ್ರೋ ಲ್ಯಾಬ್ ಅಂತ ಇದೆ ಸರ್, ಅವರು ನಮಗೆ ಆರ್ಗಾನಿಕ್ ಆಗಿ ನೀವು ರೆಸಿಡ್ಯು ಫ್ರೀ ಕಿಸ್ಮಿಸ್ ಅನ್ನು ಬೆಳೆದು ಕೊಟ್ರೆ ನಾವು ತಗೊಂಡ್ಬಿಟ್ಟು ನಾವು ಇಂಡಿಯಾದಲ್ಲೇ ನಾವು ಸೆಲ್ ಮಾಡ್ತಿರ್ತೇವೆ, ಜಾಸ್ತಿ ನಾವು ನಿಮ್ಮ ರೇಟ್ ಅಲ್ಲಿ ತಗೋತೀವಿ ಅಂತ ಹೇಳಿದ್ರು ಸರ್. ಹಾಗಾಗಿ ನಾನು ಅವ್ರ ಜೊತೆ ಸ್ಯಾಂಪಲ್ ಕಳಿಸಿದ್ದೀನಿ ಸರ್. ಇವಾಗ ಅದು ಟೆಸ್ಟಿಂಗ್ ಆದ ಬಂದ ನಂತರ ನಂದು ಇವಾಗ ಮಾರ್ಕೆಟ್ ಗೆ ಹೋಗಿದೆ ಸರ್, ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಂದು. ಅಂದ್ರೆ ವಿದೇಶಿ ಗುಣಮಟ್ಟದಲ್ಲಿ ಕೊಡ್ತೀರಿ? ಹೌದು ಸರ್. ಈಗ ನೀವು ದ್ರಾಕ್ಷಿಯನ್ನ ಏನ್ ಪ್ಯಾಕ್ ಮಾಡಿ ಕಳಿಸ್ತೀರಾ, ಒಂದು ನಿಮ್ಮ ಬ್ರ್ಯಾಂಡ್ ಆಗಿ ಮಾಡಿರ್ತೀರಾ ಹೇಗೆ ಸರ್? ನಂದು ಸ್ವಂತ ಬ್ರ್ಯಾಂಡ್ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಸರ್, ಅಷ್ಟು ನನ್ನಲ್ಲಿ ಇನ್ವೆಸ್ಟ್ ಮಾಡಕ್ಕಿಲ್ಲ. ಹಾಗಾಗಿ ಒಂದು ಕಂಪನಿ ಇದೆ ಸರ್, ಯಶ್ ಅಗ್ರೋ ಲ್ಯಾಬ್ ಅಂತ, ಅವರು ಸ್ವಂತ ಅವರು ಪ್ಯಾಕಿಂಗ್ ಮಾಡ್ಕೋತಾರೆ ಎಲ್ಲ, ಅವ್ರದ್ದು ಬ್ರ್ಯಾಂಡ್ ರೆಡಿ ಮಾಡ್ಕೋತಾರೆ. ಕಲೆಕ್ಟ್ ಮಾಡ್ಕೋತಾರೆ? ಇಲ್ಲ ಸರ್, ನಾವೆಲ್ಲ ಹಾರ್ವೆಸ್ಟಿಂಗ್ ಮಾಡಿ ನಾವು ಸ್ಯಾಂಪಲ್ ಕೊಟ್ಟಿರ್ತೀವಿ ಸರ್, ಅವ್ರು ಟೆಸ್ಟ್ ಮಾಡ್ತಾರೆ ಸರ್. ಟೆಸ್ಟ್ ಮಾಡಿ ಅವ್ರ ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿ ತಗೊಂಡ್ಬಿಡ್ತಾರೆ ಸರ್, ಅದರ ಕ್ವಾಲಿಟಿ ಮೇಲೆ ಹೋಗುತ್ತೆ ಸರ್. ಈಗ ದ್ರಾಕ್ಷಿ ಮಾಡುವಾಗ ಕೆಲವೊಮ್ಮೆ ಹೇಳ್ತಾರೆ ಅದಕ್ಕೆ ಕೆಮಿಕಲ್ ಎಲ್ಲ ಮಾಡಿ ಬೇಗ ಡ್ರೈ ಮಾಡಿಸ್ಕೊಂಡು ರಾಸಾಯನಿಕ ವಸ್ತುವನ್ನು ಬಳಸ್ತಾರಂತೆ, ನೀವೇನು ಹಾಗೆ ಬಳಸೋದಿಲ್ಲ? ಇಲ್ಲ ಸರ್, ಕೆಲವೊಂದು ಕೆಮಿಕಲ್ ಗಳು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೊಡಬೇಕಾಗುತ್ತೆ ಸರ್. ಆ ಕೆಮಿಕಲ್ ಲಾಸ್ಟಿಗೆ ಅನಿವಾರ್ಯ ಸರ್. ಆ ಕೆಮಿಕಲ್ ಗಳು ಎಂತ ಇರುತ್ತೆ ಸರ್, ಒಂದು ಚಾರ್ಟ್ ಇರುತ್ತೆ ಸರ್, ಆ ಚಾರ್ಟ್ ಪ್ರಕಾರನೇ ಕೊಡ್ತೇವೆ ಸರ್. ಈಗ ಯುರೋಪ್ ಗೆ ಎಕ್ಸ್ಪೋರ್ಟ್ ಆಗ್ಬೇಕಂದ್ರೆ ಅವರು ಒಂದು ಚಾರ್ಟ್ ಕೊಟ್ಟಿರ್ತಾರೆ ಸರ್. ಹಾ, ಆ ಚಾರ್ಟ್ ಪ್ರಕಾರನೇ ಇರ್ಬೇಕು ಸರ್. ಕೆಲವೊಂದು ಕೆಮಿಕಲ್ಸ್ ಗಳು ಅವರಿಗೆ ನಡೆಯಲ್ಲ ಸರ್, ಬೇರೆ ಬೇರೆ ಕೆಮಿಕಲ್ಸ್ ಗಳು ಇದೆ ಸರ್, ಅದನ್ನು ಬಳಸಬಾರ ಸರ್. ಮನುಷ್ಯರಿಗೆ ಅಡ್ಡ ಪರಿಣಾಮ ಇರಲಾರ್ದಂತ ಏನು ಸಲ್ಪರ್ ಗಿಲ್ಪರ್ ಇದೆ ಸರ್, ಅದು ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ, ಅದರದ್ದು ಡಿಟೆಕ್ಷನ್ ಲಾಸ್ಟ್ ಟೆಸ್ಟಿಂಗ್ ಮಾಡಿದ ನಂತರ ಬರೋದಿಲ್ಲ. ಆ ತರದ ಏನ ಇರುತ್ತೆ ಸರ್, ನಾವು ಬಳಸಿ ಉಪಯೋಗ ಮಾಡಿ ನಾವು ಇದು ಮಾಡಬೇಕಾಗುತ್ತೆ ಸರ್. ಈಗ ದ್ರಾಕ್ಷಿಯಲ್ಲಿ ಕೆಲವೊಮ್ಮೆ ಕಲರ್ ಗಳ ವ್ಯತ್ಯಾಸ ಇರ್ತದೆ, ಹಳದಿ ಕಲರ್ ಇರ್ತದೆ, ಬ್ಲಾಕ್ ಇರ್ತದೆ ಸರ್. ಅದು ವೆರೈಟಿ ಇರುತ್ತೆ ಸರ್, ಬೇರೆ ಬೇರೆ ವೆರೈಟಿ ಇರುತ್ತೆ ಸರ್. ಬ್ಲಾಕ್ ವೆರೈಟಿ ಬೇರೆ ಸರ್, ಜಂಬೋ ಪರ್ಪಲ್ ಅಂತ ಇರುತ್ತೆ. ಅದನ್ನೇನಂತಾರೆ? ಜಂಬೋ ಪರ್ಪಲ್ ಅಂತಾರೆ ಸರ್, ಅದು ಬ್ಲಾಕ್ ವೆರೈಟಿ ಸರ್. ಅದನ್ನ
ಅದನ್ನ ಬಿಟ್ರೆ ಇವಾಗ ವೈಟ್ ದಲ್ಲೇ ಬೇರೆ ಸರ್ ಉದ್ದ ಕಾಯಿ ಇರುತ್ತೆ ಸರ್, ಅದು ಆರ್ ಕೆ ಅಂತ ಬರುತ್ತೆ ಸರ್. ಬೇರೆ ಬೇರೆ ವೆರೈಟಿ, ಬೇರೆ ಬೇರೆ ವೆರೈಟಿ, ಬೇರೆ ಬೇರೆ ವೆರೈಟಿ ಇದೆ ಸರ್. ಯಾವ ವೆರೈಟಿ ನೀವು ಹೆಚ್ಚಾಗಿ ಬೆಳೆಸುದು? ನಾವು ಸೋನಾಕ ಅಂತ ಬರುತ್ತೆ ಸರ್, ಆ ವೆರೈಟಿನ ನಾವು ತುಂಬಾ. ಅದು ಯಾವ ರೀತಿ ಇರ್ತದೆ? ಅದು ಜಾಸ್ತಿ ಉದ್ದ ಇರಲ್ಲ ಸರ್, ಜಾಸ್ತಿ ಗುಂಡು ಇರೋದಿಲ್ಲ ಸರ್, ಒಂದು ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ ಸರ್. ಒಂದು ಕಿಲೋ ತಗೋಬೇಕಾದ್ರೆ ಎಷ್ಟು ಇರಬೇಕಾಗ್ತದೆ ಅಂತ ಹಣ್ಣುಗಳು? ಒಂದು ಕಿಲೋ ಕಿಸ್ಮಿಸ್ ಆಗ್ಬೇಕಂದ್ರೆ 4 ಕಿಲೋ ಹಣ್ಣು ಹೋಗಿ 1 ಕಿಲೋ ಕಿಸ್ಮಿಸ್ ಆಗುತ್ತೆ. 4 ಕಿಲೋ ಡ್ರೈ ಆದ್ಮೇಲೆ 1 ಕಿಲೋ ಕಿಸ್ಮಿಸ್ ಆಗುತ್ತೆ ಸರ್, 1 ಕೆಜಿ ಸರ್. ಅಂದ್ರೆ ಈಗ ಈ ದ್ರಾಕ್ಷಿ ಬೆಳೆಯಲ್ಲಿ ನೀವು ಬಹಳಷ್ಟು ತೃಪ್ತಿಯನ್ನು ಕಂಡಿದ್ದೀರಿ? ಹಾ ಸರ್, ತೃಪ್ತಿಯನ್ನು ಕಂಡಿದ್ದೀನಿ ಸರ್. ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಪ್ರಯೋಗಗಳನ್ನು ನಾನು ಸ್ವಂತ ಮಾಡ್ತಿರ್ತೀನಿ ಸರ್. ಅದರಲ್ಲಿ ಟ್ರಿಪ್ಸ್ ಅಂತ ನಾನು ನಿಮ್ಗೆ ಏನ್ ಹೇಳಿದ್ರೆ ಸರ್, ಆ ಟ್ರಿಪ್ಸ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಹಸಿರು ಟ್ರಾಪ್ಸ್ ಗಳು ಬರುತ್ತೆ ಸರ್. ನಾವು ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡಬೇಡಂದ್ರೆ ಹಸಿರು ಟ್ರಾಪ್ಸ್ ಗಳು ಬರುತ್ತೆ, ಅದಕ್ಕೆ ಆ ಟ್ರಿಪ್ಸ್ ಏನಿರುತ್ತೆ ಸರ್, ಅದು ಅಟ್ರಾಕ್ಟ್ ಆಗಿ ಬಂದು ಅಲ್ಲಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ನಾವು ಅದು ಕೂಡ ಹತ್ತೋಟಿ ಮಾಡಬಹುದು ಸರ್. ಮತ್ತೆ ಲೈಟ್ ಟ್ರಾಪ್ಸ್ ಕೂಡ ಒಂದು ಹಾಕಿದ್ದೀನಿ ಸರ್, ನಾನು ಸ್ವಂತ ಒಂದು ಸೋಲಾರ್ ಟ್ರಾಪ್ಸ್ ತಯಾರು ಮಾಡಿದ್ದೀನಿ ಸರ್. ಅದು ಹೇಗಿರುತ್ತೆ ಸರ್, ಈವ್ನಿಂಗ್ ಅಲ್ಲಿ ಸೂರ್ಯ ಮುಳುಗಿದ ನಂತರ ಅದು ಸ್ಟಾರ್ಟ್ ಆಗುತ್ತೆ ಸರ್, ಸ್ಟಾರ್ಟ್ ಆಗಿ 8-9 ಗಂಟೆಗೆ ಆಟೋಮೆಟಿಕ್ ಆಗಿ ಬಂದಾಗುತ್ತೆ ಸರ್. ಮತ್ತೆ ಬೆಳಬೆಳಗ್ಗೆ ಸೂರ್ಯ ಹೊಂಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗುತ್ತೆ ಸರ್, ಆಮೇಲೆ ಮತ್ತೆ ಆಫ್ ಆಗುತ್ತೆ ಸರ್. ಆ ರೀತಿ ಮಾಡುವ ಉದ್ದೇಶ ಏನಂದ್ರೆ ಸರ್, ರಾತ್ರಿ 9 ಗಂಟೆ ನಂತರ ಮಿತ್ರ ಕೀಟಗಳನ್ನು ಸಂಚಾರ ಮಾಡುತ್ತಿರುತ್ತೆ ಸರ್, ಅದನ್ನು ಅಟ್ರಾಕ್ಟ್ ಆಗಿ ಬಂದು ಸಾಯಬಾರ್ದಂತ ಈ ರೀತಿ ನಾನು ಒಂದು ಪ್ರಯೋಗ ಮಾಡಿದ್ದೀನಿ ಸರ್. ಅದು ಫುಲ್ ನೈಟ್ ಆಗಿ ನಾವು ಲೈಟ್ ಟ್ರಾಪ್ಸ್ ಹಚ್ಚೋದ್ರಿಂದ ಮಿತ್ರ ಕೀಟಗಳನ್ನೆಲ್ಲ ನಾವು ಕೊಲ್ದಂಗ್ ಆಗುತ್ತೆ ಸರ್. ಅದು ಕೂಡ ನಾವು ಲಕ್ಷ್ಯ ವಹಿಸಿ ಇದು ಮಾಡ್ತೀರಿ? ಹೌದು ಸರ್. ಆ ತರ ಒಂದು ಕೀಟವನ್ನು ತರಿಸ್ಬಿಟ್ಟು ದಿಲ್ಲಿಯಿಂದ ಕಡಿಮೆ ಖರ್ಚಿನಲ್ಲಿ ನಾನು ರೆಡಿ ಮಾಡಿದ್ದೀನಿ ಸರ್. ಅದು ಬೇರೆ ನಿಮ್ಮ ಎಲ್ಲ ಕೃಷಿಯದ್ದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭದಾಯಕವನ್ನಾಗಿ ಅದೇ ಮಾಡಬೇಕಾಗುತ್ತೆ ಸರ್. ಅಂದ್ರೆ ಈಗ ನಾವು ರಾಸಾಯನಿಕ ಎಷ್ಟು ಕೊಡಬೇಕಂತ ಗೊತ್ತಾಗಬೇಕಂತ ನಾವು ಪಿಟಿಎಲ್ ಟೆಸ್ಟ್ ಮಾಡಿಸ್ತೀವಿ. ಈ ರೀತಿ ನಾವು ಕಡಿಮೆ ಖರ್ಚಿನಲ್ಲಿ ಬೇರೆ ನಿಮ್ಮ ಹತ್ರದವರೆಲ್ಲ ಇಂಥ ಬೆಳೆಯನ್ನು ಬೆಳೆಸ್ತಾ ಇದ್ದಾರೆ ಸರ್? ನಮ್ಮ ಊರಲ್ಲಿ ಕೂಡ ಬೇರೆಯವರು ದ್ರಾಕ್ಷಿ ಇದೆ ಸರ್, ಆದ್ರೆ ಅವರು ಮೊದಲಿನ ತರ ಅವರಿಗೆ ಏನ್ ಆಧುನಿಕ ತಂತ್ರಜ್ಞಾನವನ್ನು ಬಳಸೋದಿಲ್ಲ ಸರ್. ದ್ರಾಕ್ಷಿ ಬೆಳೆಗಾರರಿಗೆ ನಿಮ್ಮ ಕಿವಿ ಮಾತೇನು? ದ್ರಾಕ್ಷಿ ಬೆಳೆಗಾರರಿಗೆ ನನಗೆ ಕಿವಿ ಮಾತು ಹೇಳಬೇಕಾದ್ರೆ ಸರ್, ಇವಾಗ ಆಧುನಿಕ ಪದ್ಧತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಅದಕ್ಕೆ ಲಕ್ಷ ಕೊಟ್ಟು ಅದರಲ್ಲಿ ಶ್ರಮ ಪಟ್ಟರೆ ನಾವು ಸಕ್ಸಸ್ ಅನ್ನು ಕಾಣುತ್ತೇವೆ ಅಂತ ಹೇಳಿ. ಈಗ ಅಬ್ದುಲ್ ಖಾದರ್ ಅವರೇ, ತಾವು ಕೇವಲ ದ್ರಾಕ್ಷಿಯನ್ನು ಮಾತ್ರ ಬೆಳೀತಿಲ್ಲ, ಟೊಮೆಟೋನ್ನು ಬೆಳೀತೀರಿ, ಹೇಗೆ ಮಾಡ್ತೀರಿ ಹೇಳಿ ಸರ್? ಟೊಮೆಟೊ ಕೂಡ ಅದೇ ರೀತಿ 5 ಎಕರೆಯಲ್ಲಿ ಮಾಡ್ತಾ 5 ಎಕರೆಯಲ್ಲಿ ಮಾಡ್ತಾ ಇದ್ದೇವೆ ಸರ್. ನಮ್ದು ಯಾವ ರೀತಿಯ ತಳಿ ಏನಾದ್ರೂ ಇದೆ ಅದಕ್ಕೆ? ಹಾ ಸರ್, ವಿರಾಂಗ್ ಅಂತ ಅದು ತಳಿ ಇದೆ ಸರ್. ಏನಾದ್ರೂ ವಿಶೇಷತೆ? ವಿಶೇಷತೆ ಏನಂದ್ರೆ ಅದು ಜಾಸ್ತಿ ಗಟ್ಟಿಯಾಗಿ ಬರುತ್ತೆ ಸರ್, ಬೇರೆ ಯಾವ್ದು ಡಿಸೀಸ್ ಗೆ ಮತ್ತೆ ಇನ್ಸೆಕ್ಟ್ಸ್ ಗೆ ಬಲಿ ಆಗೋ ರುಚಿಕರವಾಗಿರ್ತದೆ. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕೂಡ ಚೆನ್ನಾಗಿದೆ ಸರ್. ಅದರ ಬೆಳೆಯನ್ನ ಹೇಗೆ ಬೆಳೆಸ್ತೀರಿ? ಅದಕ್ಕೂ ಕೂಡ ಸಾಯಿಲ್ ಟೆಸ್ಟ್ ಮಾಡ್ತೀವಿ ಸರ್, ಅದಕ್ಕೆ ಏನ್ ಬೇಕಂತ ನಾವು ಮುಂಚೆನೆ ಡಿಸೈಡ್ ಮಾಡ್ತೀವಿ ಸರ್. ಎಲ್ಲಿಂದ ತರ್ತೀರಿ ಅದನ್ನ ತಳಿಯನ್ನು? ಸೋಲಾಪುರದಿಂದ ಮತ್ತೆ ಇಲ್ಲಿ ಗುಲ್ಬರ್ಗದಲ್ಲಿ ಕೂಡ ಅದನ್ನು ಪಾಕೆಟ್ ಅಲ್ಲಿ ಸಿಗುತ್ತೆ ಸರ್. ತಗೊಂಡ್ ಬಂದು ನಾವು ಸಸಿಯನ್ನು ರೆಡಿ ಮಾಡಿ, ಅದು ಟ್ರೇಯಲ್ಲಿ ಮಾಡ್ತೀವಿ ಸರ್. ಕೋಕೋಪಿಟ್ ಹಾಕ್ಬಿಟ್ಟು ಅದು ಸಸಿಯನ್ನು ರೆಡಿ ಮಾಡ್ಕೊಂಡ್ಬಿಟ್ಟು 21 ದಿವಸದ ನಂತರ ಅದು ಸಸಿ ನಾವು ಪ್ಲಾಂಟೇಶನ್ ಮಾಡಬಹುದು ಸರ್. ಬೆಳೆ ಯಾವಾಗ ಕೈಗೆ ಬರ್ತದೆ ಫಸಲು? 90 ದಿವಸದ ನಂತರ ಫಸಲು ಸ್ಟಾರ್ಟ್ ಆಗುತ್ತೆ ಸರ್. ನಿರ್ವಹಣೆ ಹೇಗೆ? ನಿರ್ವಹಣೆ ಹೇಗಂದ್ರೆ ಅದರಲ್ಲೂ ಕೂಡ ಪೌಡ್ರಿ ಮಿಲ್ಡಿ ಅಂತ ಬರುತ್ತೆ, ಅಂತ್ರಾಕೊನೆಕ್ಸ್ ಅಂತ ಬರುತ್ತೆ, ಮತ್ತೆ ರೋಗಗಳ ಕಾಟ ಇರುತ್ತದೆ. ಹಾ ಸರ್, ಅದರೂ ಕೂಡ ರೋಗಗಳ ಬಾಧೆ ಇರುತ್ತೆ ಸರ್. ಟ್ರಿಪ್ಸ್ ಇರುತ್ತೆ, ಮತ್ತೆ ಬೇರೆ ಬೇರೆ ಹೂಜಿ ನೊಣ ಅಂತ ಇವಾಗ ಒಂದು ಹೊಸ ಇದು ಬರ್ತಾ ಇದೆ ಸರ್, ಅದು ಕೂಡ ಇರುತ್ತೆ. ಈ ರೀತಿ ಎಲ್ಲ ಪೇಸ್ಟ್ ಅಂಡ್ ಡಿಸೀಸಸ್ ಅದರಲ್ಲಿ ಕೂಡ ಜಾಸ್ತಿ ಇರುತ್ತೆ ಸರ್. ಗಿಡ ತುಂಬಾ ಎತ್ತರಕ್ಕೆ ಬೆಳೀತದೆ, ಸಣ್ಣ ಪ್ರಮಾಣದಲ್ಲಿ ಸರ್. ಅದು ಮಳೆಗಾಲದಲ್ಲಿ ನೈಟ್ರೋಜನ್ ಜಾಸ್ತಿ ಸಿಗುತ್ತೆ ಸರ್, ಆಟೋಮೆಟಿಕ್ಲಿ. ಹಾಗಾಗಿ ಅದು ಗಿಡ ಎತ್ತರಾಗಿ ಬೆಳೆಯುತ್ತೆ. ಬೇಸಿಗೆಗಾಲದಲ್ಲಿ ಅದಕ್ಕೆ ನೈಟ್ರೋಜನ್ ಜಾಸ್ತಿ ಸಿಗೋದಿಲ್ಲ ಸರ್. ಹಾಗಾಗಿ ಸ್ವಲ್ಪ ಬೆಳವಣಿಗೆಯಲ್ಲಿ ಒಂದು ಗಿಡದಲ್ಲಿ ಎಷ್ಟು ಟೊಮೆಟೊ ಬೆಳಿಲಿಕ್ಕೆ ಸಾಧ್ಯ? ಸರಾಸರಿ ಒಂದು ಗಿಡದಲ್ಲಿ ನೋಡ್ಬೇಕಂದ್ರೆ 10-15 ಕೆಜಿ ತನ ಬೆಳೆಯುತ್ತೆ ಸರ್. ಬೆಳೀತದೆ? ಹಾ ಸರ್, ಒಂದು ಗಿಡದಲ್ಲಿ. ಗಾತ್ರದಲ್ಲಿ ಎಷ್ಟು ದೊಡ್ಡ ಹಣ್ಣು ಇರ್ತದೆ? ದೊಡ್ಡ ಹಣ್ಣು ಇರುತ್ತೆ ಸರ್, 200 ಗ್ರಾಮ್ ವರೆಗೂ ಕೂಡ ಅದು ಗಾತ್ರದಲ್ಲಿ ಇರುತ್ತೆ ಸರ್. ಆ ವೆರೈಟಿ ಅದಕ್ಕೆ ನಾವು ಸೆಲೆಕ್ಷನ್ ಮಾಡಿದ್ದೀವಿ. ತುಂಬಾ ಗಟ್ಟಿಯಾಗಿರುತ್ತೆ ಸರ್ ಅದು ವೆರೈಟಿ. ಮಾರುಕಟ್ಟೆ ಹೇಗೆ? ಗುಲ್ಬರ್ಗದಲ್ಲಿ ಕಣ್ಣಿ ಮಾರ್ಕೆಟ್ ಅಂತ ಏನಿರುತ್ತೆ ಸರ್, ಅಲ್ಲಿ ನಾವು ಡೈಲಿ ಮಾರಾಟ ಮಾಡ್ತೀವಿ. ಕಿಲೋ ಅಂತ ಇಲ್ಲ ಸರ್, 20-22 ಕೆಜಿ ಒಂದು ಟ್ರೇ ಇರುತ್ತೆ. ₹300 ಒಂದು ಟ್ರೇ ಅಂತ ಕೊಟ್ಟು ಬಿಡ್ತೀವಿ ಸರ್. ನೀವು ಎಷ್ಟು ಬೆಳಿತೀರಿ ಈಗ 5 ಎಕರೆಯಲ್ಲಿ? 5 ಎಕರೆಯಲ್ಲಿ ದಿನಾಲು 100-100 ಟ್ರೇ ನಾವು ಗುಲ್ಬರ್ಗ ಕಣ್ಣಿ ಮಾರ್ಕೆಟ್ಗೆ ಕಳಿಸ್ತಿರ್ತೀವಿ ಸರ್. ರೆಗ್ಯುಲರ್ ಆಗಿ ಅದು 1 ತಿಂಗಳವರೆಗೆ ನಡೀತದೆ ಸರ್. ಆದ್ರೆ ಸೀಸನ್ ಯಾವಾಗ ಮುಗಿಯುತ್ತದೆ, ಹಾಗೆ ಏನಾದ್ರೂ ಇದೆ ಸರ್? ಸೀಸನ್ ಅಂದ್ರೆ 90 ದಿನದ ನಂತರ ಸ್ಟಾರ್ಟ್ ಆಗುತ್ತೆ ಸರ್. ಅದು ನೀವು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ, ನಿರ್ವಹಣೆ ಸರಿಯಾಗಿ ಮಾಡಿದ್ರೆ ಅದು ಮತ್ತೆ 90 ದಿವಸವರೆಗೂ ನಡೀತದೆ ಸರ್. ಹೆಚ್ಚು ಲಾಭದಾಯಕ ಅಂತೀರಾ ಈ ಟೊಮೆಟೊ? ಟೊಮೆಟೊ ಬೆಳೆ ಕೂಡ ತುಂಬಾ ಲಾಭದಾಯಕ ಇದೆ ಸರ್. ನಾವು ರೇಟ್ ಇಲ್ಲ ಅದು ಇಲ್ಲ ಅಂತ ಕೊಂಡ್ರೋದಕ್ಕಿಂತ ಅದು ಮಾಡಿದ ನಂತರ ಅದು ರೇಟ್ ಕಡಿಮೆ ಸಿಕ್ಕರೂ ಕೂಡ ಅದು ನಮ್ದು ಜಾಸ್ತಿ ಇಳುವರಿ ಆದ್ಮೇಲೆ ನಮ್ಗೆ ಅದರದ್ದು ಬೆನಿಫಿಟ್
ಸಿಗುತ್ತೆ. ಕೆಲವೊಮ್ಮೆ ಏನಾಗ್ತದೆ ಈ ಟೊಮೆಟೋಗೆ ಒಮ್ಮೊಮ್ಮೆ 100 ರೂಪಾಯಿ ವರೆಗೆ ಹೋಗ್ತದೆ ಅಬ್ದುಲ್ ಕಾದರ್, ಮತ್ತೊಮ್ಮೆ 10 ರೂಪಾಯಿಗೂ ಸಿಗ್ತದೆ. ಇದು ಏನು ಹೀಗೆ ಯಾಕೆ? ಎಲ್ಲಾ ಕಡೆ ರೋಗ ಬಾಧೆ ಹೆಚ್ಚಾದ ನಂತರ ನಮ್ಗೆ ಕೆಲವೊಮ್ಮೆ ಪ್ರಕೃತಿ ವಿಕೋಪ ಮಳೆ ಜಾಸ್ತಿ ಆಗಿರುತ್ತೆ, ರೋಗ ಹೆಚ್ಚಾಗಿರುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ರೈತ ಇದನ್ನು ತಾಳ್ಕೊಳ್ಬೇಕಲ್ಲ. ಹೇಗೆ ಸರ್ ನಿರ್ವಹಣೆ ಮಾಡ್ಕೋಬೇಕಾದ್ರೆ ಹೇಗೆ ಅಂದ್ರೆ ಸರ್, ಆಕಾಶವಾಣಿಯವರು ಹೇಳ್ತಿರ್ತಾರೆ ಮೇಘ ಸಂದೇಶ, ನಮ್ಗೆ ಮಳೆ ಬರುತ್ತೆ ಅಂತ. ಆ ರೀತಿ ನಾವು ತಿಳ್ಕೊಂಡ್ಬಿಟ್ಟು ಇವಾಗ ಮಳೆ ಬರುತ್ತೆ ಅಂದ್ರೆ ಅದಕ್ಕೆ ಯಾವ ರೋಗ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಮುಂಜಾಗ್ರತೆ ವಹಿಸಿದ್ರೆ ನಮ್ಗೆ ಯಾವುದೇ ಒಂದು. ಇದೇ ರೀತಿ ನೀವು ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೀತಾ ಇದ್ರೆ? ಹೌದು ಸರ್, ಮೆಣಸಿನಕಾಯಿ ಕೂಡ 5 ಎಕರೆ ನಂದು ಬೆಳೆ ಇದೆ ಸರ್. ಮೆಣಸಿನಕಾಯಿ ಆಗ್ಲಿ, ದ್ರಾಕ್ಷಿ ಆಗ್ಲಿ, ಟೊಮೆಟೊ ಆಗ್ಲಿ, ಇದೆಲ್ಲ ನಾವು ಆಧುನಿಕ ಪದ್ಧತಿ ಅಂದ್ರೆ ಇವಾಗ ಟ್ರ್ಯಾಕ್ಟರ್ ಮೇಲೆ ಸ್ಪ್ರೇ ಮಾಡುವ ತರಾನೇ ನಾವು ಇದು ಮಾಡ್ತಾ ಇದ್ವಿ ಸರ್. ಯಾವುದೇ ಮ್ಯಾನುವಲ್ ಆಗಿ ನಾವು ಸ್ಪ್ರೇ ಮಾಡೋದಿಲ್ಲ. ಯಾಕಂದ್ರೆ ಮ್ಯಾನುವಲ್ ಆಗಿ ಸ್ಪ್ರೇ ಮಾಡಿದ್ರೆ 5-5 ಎಕರೆ. ಮೆಣಸಿನಕಾಯಿ ಬೆಳೆಯನ್ನು ಹೇಗೆ ಮಾಡ್ತೀರಿ, ಸ್ವಲ್ಪ ವಿಧಾನ ಹೇಳಿ? ಹಾ ಸರ್, ಮೆಣಸಿನಕಾಯಿ ಬೆಳೆ 553-1 ಅಂತ ವೆರೈಟಿ ಇದೆ. ಹಾ, ಒಂದ್ ತಳಿ ಇದೆ ಸರ್. ಆ ವೆರೈಟಿ ಕೂಡ ಮಾಡಿದ್ವಿ ಸರ್ ನಾವು. ಅದಕ್ಕೆ ಮಲ್ಚಿಂಗ್ ಮಾಡಿಬಿಟ್ಟು ಅದಕ್ಕೂ ಕೂಡ ಸಾಯಿಲ್ ಟೆಸ್ಟ್ ಮಾಡಿಬಿಟ್ಟು ಅದಕ್ಕೆ ಯಾವ ಫರ್ಟಿಲೈಸರ್ಸ್ ಬೇಕು, ಯಾವ ಫರ್ಟಿಲೈಸರ್ಸ್ ಬೇಕಾಗಿಲ್ಲ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ತಿರ್ತೀವಿ ಸರ್. ಅದನ್ನ 553-1 ನಾವು ಪಾಕೆಟ್ ತಗೊಂಡ್ ಬಂದು ಆಮೇಲೆ ಕೋಕೋಪಿಟ್ ಅಲ್ಲಿ ಹಾಕಿ ಅದಕ್ಕೆ 15-20 ದಿವಸ ಅದು ಸಸಿಗಳು ರೆಡಿ ಮಾಡಿಬಿಟ್ಟು ಪ್ಲಾಂಟೇಶನ್ ಮಾಡ್ತೀವಿ ಸರ್. ನಾವು ಲಾಸ್ಟ್ ಜೂನ್ ಅಲ್ಲಿ ಮಾಡಿದೀವಿ ಸರ್. ಈ ಜೂನ್ ವರೆಗೂ ಕಂಟಿನ್ಯೂಸ್ ಆಗಿ ಅದು ಹಾರ್ವೆಸ್ಟಿಂಗ್ ಆಗ್ತಾನೆ ಇರುತ್ತೆ ಸರ್. ಅದಕ್ಕೆ ನಾವು ಎಷ್ಟು ನಾವು ಸರಿಯಾಗಿ ಗಿಡವನ್ನು ನೆಟ್ಟ ಮೇಲೆ ಎಷ್ಟು ಸಮಯದಲ್ಲಿ? 1 ವರ್ಷ ಕೂಡ ನಡೀತದೆ ಸರ್. ಬಹಳಷ್ಟು ಜನ ಹೇಳ್ತಾರೆ ಅದು ಏನು 90 ದಿನದ ನಂತರ ಅದು ಸ್ಟಾರ್ಟ್ ಆಗುತ್ತೆ ಸರ್ ಕೊಯ್ಲು. ಹಾ ಸರ್, ಆಮೇಲೆ ಗ್ಯಾಪ್ನಲ್ಲಿ ಕೊಯ್ಲಿಕ್ಕೆ ಆಗ್ತದೆ. ಅಂತರ ಎಷ್ಟು ಅಂತರ ಜಾಸ್ತಿ ಇಟ್ಟಿದ್ದೀನಿ ಸರ್? 8 ಫೀಟ್ ಅಂತರ ಇಟ್ಟಿದ್ದೀನಿ ಸರ್. ಒಂದು ಗಿಡದಲ್ಲಿ ಒಂದು ಗಿಡಕ್ಕೆ 1.5 ಫೀಟ್ ಇಟ್ಟಿದ್ದೀನಿ. ಹಾ ಸರ್. ಫಸಲು ಈಗ ಒಮ್ಮೆ ಕೊಯ್ದಾದ ಮೇಲೆ ಮತ್ತೆ ಎಷ್ಟು ದಿನಗಳ ನಂತರ ಕೊಯ್ಲಿಕ್ಕೆ ಸಿಗ್ತದೆ ಸರ್? ಒಮ್ಮೆ ಕೊಯ್ದಾದ ನಂತರ 15 ದಿವಸ ನಂತರ ಮತ್ತೆ ಬರುತ್ತೆ ಸರ್. ನಾವು ಹಣ್ಣು ಮಾಡಬೇಕಾದ್ರೆ ಅದನ್ನ 1 ತಿಂಗಳವರೆಗೆ ಸ್ವಲ್ಪ ಗ್ಯಾಪ್ ಆಗುತ್ತೆ. ನೀವೇನ್ ಮಾಡ್ತೀರಿ? ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹಸಿ ಕಾಯ್ದು ರೇಟ್ ಇತ್ತು ಸರ್, ಅವಾಗ ಹಸಿದ ಕಾಯಿ ಮಾರಿದ್ವಿ ಸರ್. ಆಮೇಲೆ ನಮ್ದು ರೇಟ್ ಇಲ್ಲ ಅಂದ್ರೆ ರೇಟ್ ಇಲ್ಲ ಅಂದ್ರೆ ಒಣಗಿಸ್ಬಿಟ್ರೆ ಅದಕ್ಕೆ ರೇಟ್ ಇರುತ್ತೆ ಸರ್, ಅದನ್ನು ಮಾರ್ಬಿಡೋದು. ಇದು ಎರಡು ಸೈಡ್ ನಡೀತದೆ ಸರ್, ಹಸಿದು ಕೂಡ ನಡೀತದೆ ಒಣಗು ಕೂಡ ನಡೀತದೆ ಸರ್. ಈ ರೀತಿ ಮಾಡ್ಬೇಕು ಸರ್. ಪಿಟಿಎಲ್ ಟೆಸ್ಟ್ ಮಾಡಿಬಿಟ್ಟು ಅದು ಯಾವ್ದು ಬೇಕು, ಅದಕ್ಕೆ ಯಾವ್ದು ನ್ಯೂಟ್ರಿಷನ್ ಕಡಿಮೆ ಇದೆ ಅಷ್ಟನ್ನೇ ಕೊಡ್ತಾ ಇರ್ತೀವಿ ಸರ್. ರೋಗ ಬಾಧೆ ಇದೆ ಸರ್. ಇದರಲ್ಲಿ ಜಾಸ್ತಿ ಪೌಡರ್ ಮಿಲ್ಡ್ಯೂ ಅಂತ ಏನಿರುತ್ತೆ ಅದು ಜಾಸ್ತಿ ಬರುತ್ತೆ ಸರ್. ಅದು ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಡೌನಿ ಮಿಲ್ಡ್ಯೂ ಬರುತ್ತೆ ಸರ್, ಮತ್ತೆ ಅಂತ್ರಾಕೊನೆಕ್ಸ್ ಕೂಡ ಈ ಡಿಸೀಸ್ ಗಳು ಬರುತ್ತೆ ಸರ್. ಇದಕ್ಕೆ ಮ್ಯಾಂಕೋಸಿಬ್ ಅಂತ ಬರುತ್ತೆ ಸರ್, ಅದು ಕೂಡ ಸ್ಪ್ರೇ ಮಾಡಬಹುದು ಸರ್. ಡೌನಿ ಮಿಲ್ಡಿಗೆ ಪೌಡರ್ ಮಿಲ್ಡಿಗೆ ಸಲ್ಪರ್ ಅಂತ ಇರುತ್ತೆ, ಅದು ನಾವು ಸ್ಪ್ರೇ ಮಾಡ್ತಾ ಇರ್ತೀವಿ. ಇದಕ್ಕೆ ತುಂಬಾ ಜಾಸ್ತಿ ಅಂದ್ರೆ ಥ್ರಿಪ್ಸ್ ಜಾಸ್ತಿ ಅಟ್ಯಾಕ್ ಮಾಡ್ತಾ ಇರುತ್ತೆ ಸರ್, ಅದನ್ನ ನಾವು ನಿರ್ವಹಣೆ ಮಾಡ್ತಾ ಇರ್ತೀವಿ ಸರ್. ಓಹೋ, ಈ ರೀತಿಯಾಗಿ ಸಮಗ್ರ ಕೃಷಿಯಲ್ಲೂ ಕೂಡ ನೀವೊಂದು ಕೃಷಿಯನ್ನು ಕಂಡುಕೊಳ್ತಾ ಇದ್ದೀವಿ. ತುಂಬಾ ಒಳ್ಳೇದು ಅಬ್ದುಲ್ ಖಾದರ್ ಅವರೇ, ನಿಮ್ಮಲ್ಲಿ ಮಾತಾಡಿದ ಹಾಗೆ ಕೃಷಿಯ ಬಗ್ಗೆ ಒಂದು ಹೊಸ ಲೋಕವನ್ನ ನಾವು ಕಂಡಾಗೆ ಆಗ್ತದೆ. ಯಾಕಂದ್ರೆ ಯುವಕರು ಇಷ್ಟು ಆಸಕ್ತಿದಾಯಕವಾಗಿ ಇಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ವಿದೇಶಿ ಗುಣಮಟ್ಟವನ್ನ ಹೊಂದಿಕೊಂಡಿರತಕ್ಕಂತ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತಿರುವುದು ನಮ್ಮ ಅಫಜಲ್ಪುರ ತಾಲೂಕಿನ ಬಳವರ್ಗಿಯಲ್ಲಿ ಅಂತ ಹೇಳಿದಾಗ ಬಹಳ ಖುಷಿ ಆಗ್ತಾ ಇದೆ. ಯುವಕರು ಈ ರೀತಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಕೃಷಿಯನ್ನು ಮಾಡುವುದರ ಮೂಲಕ ಮತ್ತೊಬ್ಬರಿಗೆ ಪ್ರೇರಣೆ ಆಗುವಂತ ಒಂದು ಕೃಷಿಕಾಗಿದ್ದೀರಿ. ಅಬ್ದುಲ್ ಖಾದರ್, ನಿಮ್ಮ ಕೃಷಿಯನ್ನ ನೋಡುವಾಗ ಕ್ಷೇತ್ರಕ್ಕೆ ಬಂದು ನೋಡ್ಬೇಕಂತ ಅನಿಸ್ತದೆ, ಅಷ್ಟು ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಿ. ತುಂಬಾ ಒಳ್ಳೇದು, ನಮ್ಮ ರೈತರಿಗೆ ಬಹಳಷ್ಟು ಒಂದು ಪ್ರೇರಣಾದಾಯಿ ಮಾತುಗಳನ್ನ ಆಡಿದ್ದೀರಿ. ನೀವು ದ್ರಾಕ್ಷಿ ಬೆಳೆಯನ್ನ ಬೆಳೆಯುವುದು ಹೇಗೆ, ಮೆಣಸಿನಕಾಯಿ ಹೇಗೆ ಬೆಳೆಸಬೇಕು, ಟೊಮೆಟೋವನ್ನ ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿದ್ದೀರಿ. ನಿಮಗೆ ಕೃಷಿ ಕ್ಷೇತ್ರದಲ್ಲಿ ತುಂಬಾ ಯಶಸ್ಸಿಯನ್ನ ನೀವು ಬೆಳೀತಾ ಇದ್ದೀರಿ ಅಂತ ನಿಮ್ಮ ಮಾತುಗಳೆಲ್ಲ ಗೊತ್ತಾಗ್ತಾ ಇದೆ. ಏನಾದ್ರೂ ಪ್ರಶಸ್ತಿ ಗೌರವಗಳು ಬಂದಿದೆಯಾ ನಿಮ್ಮ ಕೃಷಿ ತೋಟಕ್ಕೆ? ಇಲ್ಲ ಸರ್, ಕೃಷಿ ಇಲಾಖೆದವರು ಬಂದು ನೋಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಆಮೇಲೆ ಅದು ಏನು ನಿಮ್ಮ ತಂದೆಯವರಿಗೆ? ತಂದೆಯವರಿಗೆ ಇಲ್ಲಿ ಗುಲ್ಬರ್ಗದಲ್ಲಿ ಅತ್ಯುತ್ತಮ ರೈತ ಅಂತ 2 ಬಾರಿ ನಮ್ಮ ಪ್ರಗತಿಪರ ರೈತ ಅಂತ ಕೊಟ್ಟಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ನಿಮ್ಗೆ ಬರ್ತಾ ಯುವ ರೈತ ಅಂತ. ತುಂಬಾ ಒಳ್ಳೇದು, ಆಕಾಶವಾಣಿಯ ಕೇಳುಗರಿಗೆ ನಿಮ್ಮ ಕೃಷಿಯ ಮಾಹಿತಿಯನ್ನ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಇದೆಲ್ಲ ಪ್ರೇರಣೆಯ ಮಾತುಗಳು. ಯಾಕಂದ್ರೆ ನಮ್ಮ ಒಂದು ದೊಡ್ಡ ಗೋಳು ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಸರ್ಕಾರಿ ಉದ್ಯೋಗ ಬಿಳಿ ಕಾಲರ್ ಹುದ್ದೆಗೆ ಹೋಗ್ಬೇಕಂತ ಇರ್ತದೆ, ಆದ್ರೆ ನೀವು ಆ ಕೃಷಿ ತೋಟದಲ್ಲಿ ಸಂತೃಪ್ತ ಬದುಕನ್ನ ಕಾಣ್ತಾ ಇದ್ದೀರಿ. ಇದು ಪ್ರೇರಣಾದಾಯಿ ಮಾತುಗಳು. ಯುವಕರು ಕೂಡ ಕೃಷಿ ಕ್ಷೇತ್ರಕ್ಕೆ ಆಕರ್ಷಿತರಾಗ್ತಾರೆ, ಯಶಸ್ವಿ ಕೃಷಿಕರಾಗ್ತಾರೆ ಅನ್ನೋದಕ್ಕೆ ಅಬ್ದುಲ್ ಖಾದರ್ ಒಂದು ಜ್ವಲಂತ ಸಾಕ್ಷಿಯಾಗಿದ್ದೀರಿ. ನಿಮ್ಮೆಲ್ಲ ಕೃಷಿ ಕಾರ್ಯಗಳು ಯಶಸ್ಸೇ ಆಗಲಿ. ಮುಂದಿನ ದಿನಗಳಲ್ಲಿ ಪ್ರಗತಿಪರ ರೈತನಾಗಿ ನಾಡಿಗೆ ಉತ್ತಮವಾಗಿರ್ತಕ್ಕಂತ ಒಂದು ಸಂದೇಶವನ್ನು ಕೊಡುವ ಅಂತ ರೈತನಾಗಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ರೈತರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಿ? ಹಾ ಸರ್, 9535730323 ಇದು ನನ್ನ ಮೊಬೈಲ್ ಸಂಖ್ಯೆ ಸರ್. ಇದಕ್ಕೆ ಮಾತಾಡಬಹುದು ಸರ್. ಇನ್ನೊಮ್ಮೆ ಹೇಳಿ, ಕನ್ನಡದಲ್ಲಿ ಹೇಳಿ. ಹಾ ಸರ್, 9535730323 ಸರ್. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಮಾಹಿತಿಯನ್ನು ಕೊಡ್ತೀರಿ. ಯಾರಾದ್ರೂ ದ್ರಾಕ್ಷಿ ಅಥವಾ ಟೊಮೆಟೊ ಅಥವಾ ಮೆಣಸಿನಕಾಯಿ ಬೆಳೆ ಬಗ್ಗೆ ಕೇಳಿದ್ರೆ ಮಾಹಿತಿಯನ್ನು ಕೊಡ್ತೀರಿ. ತುಂಬಾ ಒಳ್ಳೇದು ಅಬ್ದುಲ್ ಖಾದರ್ ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ.
ಇಲ್ಲಿ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ. ಈ ವಿಷಯವಾಗಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಬಳೂರ್ಗಿ ಗ್ರಾಮದ ಯುವ ರೈತ ಅಬ್ದುಲ್ ಖಾದರ್ ಕರೀಂ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಸಂಕಲನ ಗೋವಿಂದರಾವ್ ಎನ್ ರಾಠೋಡ್.